महिषाय सरस्वत्यै पार्वत्यै गुरवे नमः दक्षिणामूर्ति देवानां सकल कार्य विजयी भव
ಇಂದಿರಗೆ ದೊಲೆ ಬೋಗಿ ಪರಮಾನಂದ ಭಕ್ತಿಯೊಳ್ ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾಧ್ಯಮರ ರಿಂಗಿರಗಿ ನಾಂದಿಯೊಳು ವರವ್ಯಾಸ ಮುನಿ ಪದ ದ್ವಂದ್ವ ಗಾನದನಾಗಿ ನಾಂದಿಯೊಳು ವರವ್ಯಾಸ ಮುನಿ ಪದ ದ್ವಂದ್ವ ಗಾನದನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಬೀಳುವೆನು ಈ ಜಗವದೆ ಎಂಬಿ ಕಥಾಮೃತವ ಆ ಬಹುಪರಾಕೆಂದು ಹಾಡಿ ಹೋಗುತ್ತಿದ್ದಾರೆ. ಮನಸ್ಸಿಗೆ ತುಂಬಾ ಆನಂದವಾಗುತ್ತದೆ.
ಸನ್ನನತೆಯ ಸದ್ಗುಣ ಪ್ರಜೆಗಳು ಎಲ್ಲಿ ಇರುತ್ತಾರೋ ಅಲ್ಲಿನ ಆಡಳಿತ ಸುಸೂತ್ರವಾಗಿ ನಡೆಯುತ್ತದೆ ಎನ್ನುವುದಕ್ಕೆ ನನ್ನ ಈ ಆಡಳಿತವೇ ಸಾಕ್ಷಿ. ಅರಸನು ಸರಿಯಾದ ಮಾರ್ಗದಲ್ಲಿ ರಾಜ್ಯವನ್ನು ಮುನ್ನಡೆಸುತ್ತಿರುವ ಕಾರಣ ಅಲ್ಲಿನ ಪ್ರಜೆಗಳು ಸಂತೋಷದಿಂದ ಕಾಲವನ್ನು ಕಳೆಯುತ್ತಿದ್ದಾರೆ. ಆದ್ದರಿಂದಲೇ ಅಲ್ಲವೇ ಹೇಳಿದ್ದು ರಾಜ ಕಾಲಸ್ಯ ಕಾರಣ ಎಂದು. ಸರಿಯಾದ ಸಮಯಕ್ಕೆ ಮಳೆ, ಮಳೆಯಿಂದಾಗಿ ಬೆಳೆ, ಬೆಳೆಯಿಂದಾಗಿ ಇಳಿಯ ಸಮೃದ್ಧಿ, ಅದರಿಂದಲೇ ಅಲ್ಲವೇ ನಮ್ಮ ನಾಡು ಸುಭಿಕ್ಷವಾಗಿದೆ. ಹೆಚ್ಚೇನು, ವಿಶೇಷವಾಗಿ ಗೋ ಸಂಪತ್ತನ್ನು ಹೊಂದಿದ್ದೇವೆ. ರಾಜರು ಆಡಿದ ಮಾತಿಲ್ಲವೇ, ತಪದಲ್ಲಿ ಯಾವ ಪುಣ್ಯವಿದೆಯೋ, ಭೂ ಪ್ರದಕ್ಷಿಣೆಯಲ್ಲಿ ಯಾವ ಪುಣ್ಯವಿದೆಯೋ, ಇವೆಲ್ಲವೂ ಕೂಡ ಕೇವಲ ಗೋ ಸೇವೆಯಿಂದ ಪ್ರಾಪ್ತವಾಗುತ್ತದೆ ಎಂದು. ಹಾಗಾಗಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಇನ್ನು ರಾಜಕೀಯವಾಗಿ ಯಾವುದೇ ಕುಂದುಕೊರತೆಗಳಿಲ್ಲ. ಸಾಂಸಾರಿಕವಾಗಿ ವಿಸ್ತಾರವನ್ನ ಏರುವ ಮೊದಲು ಪಟ್ಟಮಹೇಶನ್ನು ಕಟ್ಟಿಕೊಳ್ಳಬೇಕು ಎಂಬ ಮಾತಿನಂತೆ ಕುಲವತಿ ನಾರಿಯೋರ್ವಳನ್ನು ಒಲಿಸಿದ್ದೇನೆ. ಸುಧಿಷ್ಣೆ ಎನ್ನುವುದು ಅವಳ ನಾಮಧೇಯ. ನಮ್ಮಿಬ್ಬರ ಸುಂದರ ದಾಂಪತ್ಯ ಜೀವನದ ಪ್ರತೀಕವಾಗಿ ಎರಡು ಮಕ್ಕಳ ತಂದೆಯಾಗಿದ್ದೇನೆ. ಮಗ ಉತ್ತರ, ಮಗಳು ಉತ್ತರೆ. ಇರುವರಿಗೂ ಸಕಲ ವಿದ್ಯಾಭ್ಯಾಸಗಳನ್ನು ಕೊಡಿಸಿದ್ದೇನೆ. ಇರುವರು ಪ್ರಾಯಪ್ರಬುದ್ಧರಾಗಿದ್ದಾರೆ. ಅದೇ ರೀತಿ ನನ್ನ ಹೆಂಡತಿಯ ತಮ್ಮನಾದ ಕೀಚಡ ಕೂಡ ನಮ್ಮೊಂದಿಗೆ ವಾಸ್ತವ್ಯವನ್ನು ಹೊಂದಿದ್ದಾನೆ. ಆತ ಮಹಾಬಲಶಾಲಿ. ಈ ರೀತಿಯಾಗಿ ಕಾಲವನ್ನು ಕಳೆಯುತ್ತಿರುವ ಸಂದರ್ಭ ಚಾರನೂರು ಓಡೋಡಿ ಬಂದು ಹೇಳಿದ ಮಾತೇನು, ಮಹಾಪ್ರಭು ಬ್ರಾಹ್ಮಣರು ಬಂದಿದ್ದಾರೆ, ದ್ವಾರದಲ್ಲಿ ನಿಂತಿದ್ದಾರೆ ಎಂದು. ಓಹೋ, ಬ್ರಾಹ್ಮಣರು ಸರ್ವ ಪೂಜೆಗೆ ಬಂದರು, ಹಾಗಾಗಿ ನಾನೇ ದ್ವಾರದವರೆಗೆ ಹೋಗಿ ಗೌರವ ಆಧಾರಗಳಿಂದ ಅವರನ್ನ ಬರಮಾಡಿಕೊಂಡು ಬಂದು ನಮಸ್ಕರಿಸಿ ಸತ್ಕರಿಸಿ ವಿಷಯವನ್ನ ಕೇಳಿದೆ. ಆಗ ಅವರು ಹೇಳಿದರು, ಕಂಕ ಸನ್ಯಾಸಿಯಂತೆ ಆಶ್ರಯವನ್ನು ಬೇಡಿ ಬಂದಿದ್ದಾರಂತೆ. ದೇಹಿ ಎಂದು ಬಂದವರಿಗೆ ನಾಸ್ತಿ ಎನ್ನುವ ಪರಿಪಾಠ ನಮ್ಮದಲ್ಲ. ಹಾಗಾಗಿ ಅವರಿಗೆ ಅಭಯವನ್ನು ನೀಡಿದೆ, ಆಶ್ರಯವನ್ನು ಕೊಟ್ಟು ಅವರ ಗೌರವಕ್ಕೆ ಒಪ್ಪುವ ಪೂಜಾ ಕೈಂಕರ್ಯಗಳನ್ನು ಮಾಡುವ ಹೊಣೆಗಾರಿಕೆಯನ್ನು ನೀಡಿದೆ. ಅದೇ ಸಂದರ್ಭಕ್ಕೆ ಅದೋ ಆ ಕಡೆಯಿಂದ ಮತ್ತೊಬ್ಬರು ಬಂದು ನಿಂತರು. ಯಾರೋ ಏನು ಅಂತ ಕೇಳಿದಾಗ ವಲಲ ಭಟ್ರಂತೆ ಪಾಕಶಾಲೆಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ದಾರಂತೆ, ಆಶ್ರಯ ಬೇಡಿ ಬಂದಿದ್ದಾರಂತೆ. ಸರಿ, ಅವರಿಗೂ ಕೂಡ ಆಶ್ರಯವನ್ನು ಕೊಟ್ಟು ಪಾಕಶಾಲೆ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ಹೊಣೆಗಾರಿಕೆಯನ್ನು ನೀಡುವ ಸಂದರ್ಭಕ್ಕೆ ಅದೋ ಈ ಕಡೆಯಿಂದ ಮತ್ತೊರುವರು ಬಂದು ನಿಂತರು. ಯಾರು ಏನು ಅಂತ ಕೇಳಿದಾಗ ಬೃಹನ್ನಳೆಯಾಗಿ, ಬೃಹನ್ನಳೆ ಎಂಬುದು ಅವರ ಹೆಸರಂತೆ, ನಾಟ್ಯಶಾಸ್ತ್ರವನ್ನು ಕಲಿತಿದ್ದಾರಂತೆ, ಆಶ್ರಯ ಕೇಳಿಕೊಂಡು ಬಂದಿದ್ದಾರಂತೆ. ಸರಿ, ಅವರಿಗೂ ಕೂಡ ಆಶ್ರಯವನ್ನು ಕೊಟ್ಟೆ. ಮಗಳಾದ ಉತ್ತರಿಗೆ ನಾಟ್ಯಶಾಸ್ತ್ರವನ್ನು ಕಲಿಸುವ ಹೊಣೆಗಾರಿಕೆಯನ್ನು ಅವರಿಗೆ ನೀಡುವ ಸಂದರ್ಭಕ್ಕೆ ಈ ಕಡೆಯಿಂದ ಹತ್ತಿರುವರು ಬಂದು ನಿಂತರು. ಅವರು ಕೂಡ ಆಶ್ರಯವನ್ನು ಬೇಡಿ ಬಂದಿದ್ದಾರಂತೆ. ಒಬ್ಬರಿಗೆ ಗೋಪಾಲನೆ, ಮತ್ತೊಬ್ಬರಿಗೆ ಅಶ್ವಪಾಲನೆ ಕೆಲಸವನ್ನು ನೀಡಿದ್ದೇನೆ. ಈ ರೀತಿಯಾಗಿ ನನ್ನನ್ನು ನಂಬಿ ಬಂದವರಿಗೆ, ಮತ್ತೆ ನಗರವನ್ನು ನಂಬಿ ಬಂದವರಿಗೆ ಗೌರವದಿಂದ ಆಶ್ರಯವನ್ನು ನೀಡಿದ್ದೇನೆ. ಇನ್ನೇನು ವಿಶೇಷ ಇಲ್ಲದ ಕಾರಣ ಇವತ್ತಿನ ಸಭೆಯನ್ನ ಇಲ್ಲಿಗೆ ವಿಸರ್ಜನೆ ಮಾಡ್ತಾ ಇದ್ದೇನೆ. ನೋಡೋಣ. ಅರಸ ಕೇಳಿ ನುಡಿದವರು ಶಕಿ ಅರಸ ಕೇಳಿ ನುಡಿದ ಮರುಷಕ್ಕೆ ತೆರಳೆ ದಶಮಾಸಂ ಕೇಳು ಐವರ ತರುಣಿ ಆದಾಯ ಸಾಯನೆ ಮರೆವೆ ನಾನು ಆ ಚಂದ್ರಪ್ಪ ಮರ್ಪ
ತಿಲಕ
ಅಂತ ಹೇಳಿದ್ರೆ ಇದು ಲೋಕಮಾನ್ಯ ತಿಲಕ. ಹೌದಾ? ಎದೆ ಹಾಲು ಹೇಗ ವೀರರ ಎದೆಯನ್ನು ಹೂಚಿಕೊಂಡಿದ್ದ ಹಾಗೆ. ಹೌದಾ? ಭುಜ ಕೀರ್ತಿ ಅದು ನಿಮ್ಮ ಭುಜದಲ್ಲಿ ಇದ್ದದ್ರಿಂದ ಇದಕ್ಕೂ ಒಂದು ಕೀರ್ತಿ ಬಂದದ್ದು. ತೊಂದ್ರೆ ಇಲ್ಲ, ಕಾಲ್ಕಸ ಆಗ್ಲಿಲ್ಲ. ಒಳ್ಳೆ ಪಿತಾಂಬರ ನೋಡ ಏನ್ ಮೇಲೊಡ್ತಾ ಇದೀಯ. ಇಲ್ಲಪ್ಪ, ಇವತ್ತು ಒಂದು ಆಕಾಶದಲ್ಲಿಲ್ಲ ನಕ್ಷತ್ರಗಳು, ಎಲ್ಲ ನಿಮ್ಮ ಪೀತಾಮೃತದಲ್ಲೇ ಬಿಡಾರ ಮಾಡ್ಕೊಂಡುಂಟು. ಪಕ್ಕ ಕಳ್ಳೆ ಪಕ್ಕ ಕಳ್ಳೆ ಹೊಳಿತಾ ಉಂಟು ನೋಡಿ. ಹೋಗುದಾ? ಹೋಗಿ. ಹೀಗೆ ನಮ್ಮ ಪರಂಪರೆ ಎನ್ನುವುದಿಲ್ವ? ಅಯ್ಯ, ನಿಮ್ಮ ಅಪ್ಪನ ಕಾಲದಿಂದ ನೋಡ್ತಾ ಇದ್ದಾವ. ಹೌದು, ಯಾವ್ದು ಬಿಟ್ಟು ಪರಂಪರೆ ಬಿಡುವ ಹಾಗಿಲ್ಲ. ಅದು ಬೇಕು. ಗೊತ್ತಾಗ್ಬೇಕು. ಹೋಗುದ್ರಿ ಹೇಗ? ಮದ ಬರಿತಾನೆ ಮಂದಗತ್ತಿಂದ ಸಾಗುವಾಗ ಅಕ್ಕ ಪಕ್ಕದ ಪಾಳೆಯ ಮರ ಅದೇನಾದ್ರು ಮುರಿಯೋದು. ಮುರಿಯೋದು ಯಾವುದು? ಆನೆ. ಆನೆ ಸೊಂಡಲ ಮುರಿಯುವುದು. ಹೌದು. ನೀನು ನನಗೆ ಸೊಂಡಲಿಲ್ಲ. ಹಾಗೆ ಹಾಗೆ ಅಭಿನಯ ಮಾಡಿ ಹೊಡೇನ.
ಅಂತ ಸಾಯುವ ಪುಷ್ಪವಷ್ಟೇ ಹೌದಪ್ಪ ಚೈತ್ರ ಹೋಯ್ತಾ ಇದ್ದೀಯ ಪುಷ್ಪಶಕ್ತಿ ಪುಷ್ಪಶಕ್ತಿ ನಿಮ್ ನೆರಮನ ಇದು ಪುಷ್ಪವಷ್ಟಿ ಪುಷ್ಪ ರೊಟ್ಟಿ ಮಾಡಿದ್ರ ನನಗ್ ಗೊತ್ತಾಯ್ತು ಯಾರು ಅಂತ ಇದು ಮೇಲಿನ ಲೋಕದವ ಮೇಲ್ಲೋಕ ಆ ದೇವೇಂದ್ರ ಈ ಕೀಚಕ ತೆರೆಯ ದಿಗ್ವಿಜಯವನ್ನೆಲ್ಲ ಪೂರೈಸಿದ್ದಾನೆ ಇನ್ನಲ್ಲಿ ಏನು ಕೆಲಸ ಇಲ್ಲ ಅವನಿಗೆ ಆದಷ್ಟು ಶೀಘ್ರವಾಗಿ ಮೇಲೆ ಬರ್ತಾನೆ ಅಂತ ಕಾಕರ ನಾವು ಈಗಲಲ್ಲಿ ಮೇಲೆ ಹೋಗುದು ಆಲೋಚನೆ ಸ್ನೇಹಸ್ತವನ್ನ ಚಾಚಿ ಅಷ್ಟೇ ಇನ್ನೊಂದು ವಿಷಯ ಪುಷ್ಪರಷ್ಟಿ ಅಂದ್ರೆ ದೇವೇಂದ್ರ ಸುಸತ್ತೇನೋ ಅಲ್ವಾ ಉಪ್ಪರಿಯ ಮನ ನೋಡ ಉಪ್ಪರಿಯ ಮನ ಹೆಣ್ಣು ಮಕ್ಕಳಿಗೆ ಕೆಲಸ ಹೆಣ್ಣು ಮಕ್ಕಳ ಕೆಲಸ ಹೌದು ಯಾಕೆ ಯಾಕೆ ಕೀಚಕ್ರಿ ಚಪ್ಪರಿಸಿಕೊಂಡು ಬರ್ತಾ ಇದ್ದು ಕೀಚಕ್ರಿ ಮದುವೆ ಆಗ್ಲಿಲ್ಲ ವಿಜಯ ಒಬ್ಬ ಬಾಕಿ ಇದ್ದಾನೆ ಅಲ್ಲ ಹಾಗೆ ಸಾವಿರ ಸಾವಿರ ಕಣ್ಣುಗಳು ಕೀಚಕ್ರ ನೋಡ್ತಾ ಇದ್ದ ಒಂದು ನೂರಾರು ನನ್ನನ್ನು ನೋಡ್ತಾ ಇದೆ ಅಲ್ಲ ನಾವೆಲ್ಲ ನೋಡ್ಬೇಕಾ ಅಲ್ಲೇ ನೋಡುವವರು ಯಾರೋ
ನಮಗೆ ಹೇಳಿದ ಹಾಗೆ ಏನು ಅದ್ರ ಅಕ್ಕ ಅಂತ ಹೇಳಿದ್ರೆ ನಮಗೆಲ್ಲ ದೇವಿ ಸಮಾನ. ದೇವರೆದುರಿನಲ್ಲಿ ಈ ಕಾಯವನ್ನು ಕಡಿದು ಕವಚಾಕ್ತಾರ? ಇಲ್ಲ ಈಗ ಹಾಕಿದ್ದ. ಕುಳಿರು ಬಾಬಾ ಕುಳಿರು ಬಾಬಾ ಎಮ್ಮ ಭಾಗ್ಯದ ಕಣಿಯೇ ಬಾ ಎಮ್ಮ ಭಾಗ್ಯದ ಕಣಿಯೇ ಬಾಳಿರು ಬಾಬಾ ಎಮ್ಮ ಬಾ ಅದು ಆಸನ ಉಂಟು ಕುಳಿತುಕೊಳ್ಬೇಕು.
ನಾವು ಸಮುದ್ರದಲ್ಲಿ ಮಂಡಿಸಿದೆ ನೀನು ನಾನು ಸ್ವಲ್ಪ ಮುಂದೆ ಮಂಡಿಸಿದೆ ಮತ್ತೆ ತೆಕ್ಕಳುಟ್ಟ ಎಲ್ಲಿ ಹೋಯ್ತೋ ಅಲ್ಲೇ ತೆಕ್ಕಳುವವರು ನಾವು ಎಲ್ಲಿ ಮರ್ಯಾದೆ ಹೋಯ್ತಾ ಇದ್ರಲ್ಲಿ ಹೋಗ್ಲಿಕ್ಕೆ ಕೈ ಹಾಕ್ತೇನೆ ಹೌದೌದು ತೆಗ ಇದು ಈಗ ಬಹಳ ದಳದ ಬಂದಿದ್ದೀರಿ ನೀವು ಇದು ಕುಡಿಯುವುದಕ್ಕೆ ಏ ವಿಜಯ ಕುಡಿಯುವುದಕ್ಕೆ ಬೇಕೇನೋ ಬೇಡಪ್ಪ ವಿಶೇಷವಾಗಿದ್ದು ಉಂಟು ಮತ್ತೆ ಬೇಡ 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 ನಾವು ಕುಡ್ಕೊಂಡೇ ಬಂದಿದ್ದೀವಿ ಹೌದಾ ಹೌದು ನಾವು ಬರುವಾಗಲೆಲ್ಲ ಹಾಗೆ ಮಾರ್ಗ ಮಧ್ಯೆಯೇ ನೀವು ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೀರಿ ಅಂತ ಬೇಕಾದ ವ್ಯವಸ್ಥೆ ಸಿಗುವುದಿಲ್ಲ ಹೋದಲ್ಲೆಲ್ಲ ಅಂತ ನಾವು ವ್ಯವಸ್ಥೆ ಮಾಡ್ಕೊಂಡೆ ತಂಪು ತಂಪು ಹೌದು ಹೌದು ಸ್ವಲ್ಪ ಬಿಸಿ ಬೇಡ ತಂಪು ಬೇಡ ಸಮ ಮಧ್ಯ 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 ಮಧ್ಯವೇ ಆದಿತ್ತ ನಿಮ್ಗೆ ಅಲ್ಲ ನಾವು ಕುಡಿಯೋದೇ ಓ ಹಾಗೆ ಹಾಗೆ ಇದು ತಿನ್ನುವುದಕ್ಕೆ ವ್ಯವಸ್ಥೆ ಬೇಕೇನು ಅಯ್ಯೋ ನಾವು ಎಲ್ಲವ್ರು ಹಾಗ ಎಲ್ಲಿ ಕುಡಿತೇವಿ ಅಲ್ಲೇ ತಿಂತೇವೆ ಒಳ್ಳೆ ಅಭ್ಯಾಸ ಇಟ್ಕೊಂಡವ್ರು ಹೊಟ್ಟೆ ತುಂಬಿಸಿಕೊಂಡೇ ಬಂದಿದ್ದೀರಿ ಅಂತ ಆಯ್ತು ಇನ್ನು ತಾಂಬೂಲ ಮದು ಉಂಟ ಮದುವ ಇದು ಜೇನುತುಪ್ಪ ಸಿಹಿ ತಾಂಬೂಲ ಅಲ್ಲ ಬೇಡ ಹೋಗುವ ತಕೊಂಡೋಗ ಮಾತಾಡ್ಲಿಕ್ಕೆ ತೊಂದ್ರೆ ಮಾತಾಡ್ಲಿ ತೊಂದ್ರೆ ಸ್ವಲ್ಪ ಹೊತ್ತು ವಿಶ್ರಾಂತಿ ನಿಮ್ಮ ಸಭೆ ಇಲ್ಲಿ ಬರದೆ ಕೆಲವು ತಿಂಗಳಾಯ್ತು ಸಭೆ ಅಂದ್ರೆ ನೋಡ ಕಣ್ಣತ್ತಿ ನೋಡ್ತೇನೆ ನೋಡಿ ಹೇಗಾಗಿದ್ದಾರೆ ಅಂತ ನೋಡೋಣಲ್ವಾ
ಅಕ್ಕ ತಪ್ಪಾಯ್ತೀನಿ ಬಾರ್, ನಿನ್ನ ಕುರ್ತಿ ಯಾವತ್ತು ಹೋಗ್ಲಿದೆ? ನಮ್ಮ ಮನೆ ಮನೆಯವರೇ ಹೋಗ್ಲು ಕೂತ ಆಗ್ತದ ಆಗ್ತದ ಆಗುದಿಲ್ಲ. ಹಾಗಾಗಿ ಬಹಳ ಪ್ರಕಾಶದಿಂದ ತೋರುವಳು ಯಾರು ನಿನ್ನ ಎಡಭಾಗದಲ್ಲಿ ಆ ಸೌಂದರ್ಯ ಕಂಡಾಗ ಮೂರು ಲೋಕದಿ ನೋಟು ಉಪ್ಪು ಸೌಂದರ್ಯ ನನ್ನ ಎಡಭಾಗದಲ್ಲಿದ್ದವಳು ಅವಳ ಕುರಿತಾಗಿ ನೀನು ತಿಳಿದುಕೊಳ್ಳಬೇಕು. ಹೌದಾ? ಆರಾಧನೆ ಏನು ತಮ್ಮ ಎಂತ ಅತ್ತಯ್ಯ ಗದರಿಸಿದ್ಲು
ಮರ್ಯಾದೆ ಹೋದ ಸ್ಥಳದಲ್ಲಿ ಹತ್ತಿ ನಿಲ್ಲಬಾರದು. ಸೂರ್ಯೋದಯವಾಗುತ್ತೆ
ದೂಡಿದವಳವರು ಅವ್ರು ದೂಡ್ ಬಿಟ್ಟ ಸ್ಥಳಕ್ಕೆ ಮರ್ಯಾದೆ ಇಲ್ಲ ಅಂತ ಹೊರಟು ಬಂದವ್ರು ಮತ್ತೆ ಅಲ್ಲಿಗೆ ಹೋಗುದಾ? ಏನೇನು ಅಕ್ಕ ಹೇಳಿದ್ದಲ್ಲ ಏನು? ನಡೆ ಮನೆಗೆ ಮತ್ತೆ ಬರ್ಬೇಡ, ನಾಳೆ ಬರ್ಬಾರ್ದು ಕೇಳ್ತಾಳ, ನಾಳೆ ಬರ್ಬಾರ್ದು ಕೇಳ್ತಾಳ, ಇವತ್ತು ನಡೆ. ಹೌದು ಕೀಚಕ್ಕ ನಾನಿದ್ದೇನೆ. ಬಾರೆ ಬಾರೆ ಬಾರೆ.
ಒಂದು ಮನ್ಸು ಮಾಡ ಈ ಕಡೆ ಒಮ್ಮೆ ತಿರುಗಿ ನೋಡೆ, ಒಂದು ಮನ್ಸು ಮಾಡ. ಅಲ್ಲ ನೀನ್ ಹೇಳಲೇ ಕೇಳ್ತೇನೆ, ಅಲ್ಲ ನೀ ಏನ್ ಹೇಳ್ತೀಯ ಅದನ್ನ ಮತ್ತೆ ತೊಂದರೆ ಇರ್ತದಿಲ್ಲ. ಯಾವ್ದು ಬೇಡ, ಸಂಬಳವೂ ಬೇಡ, ಯಾವುದು ಬೇಡ. ಸರ ಒಂದು ಮನ್ಸು ಮಾಡ. ಅಲ್ಲ ಓಯ್ ಈ ಕಡೆ ಒಮ್ಮೆ ತಿರುಗಿ ನೋಡು. ಇದ ಓಯ್ ನಾನು ಇಲ್ಲಿದ್ದೆ. ಓಯ್ ಓಯ್ ಕೋಮಲ ನೀವ್ ಎಷ್ಟೊತ್ತಿಗೆ ಬಂದ್ರಿ? ಈಗ ಕೈ ಮುಗಿತಾ ಯಾರಿದ್ದಾರೆ? ಒಂದೇ ದಿವಸ ಕೀಚಕ ವಿಜಯ, ಎರಡು ನಾನೇ ಮಾತಾಡ್ದು ಮಾತಾಡುದ ತಿರುಗಿಯೂ ನೋಡ್ಲಿಲ್ಲ ನೋಡ್ಲಿಲ್ಲ. ಬಹುಶಃ ಮಾತು ಬರುವುದಿಲ್ಲ, ನಾನೇ ಮಾತಾಡ್ತೇನೆ. ಹೌದೌದೌದು. ಈಗ ತೊಂದರೆ ಆಗ್ತಾ ಇದೆಯಲ್ಲ. ಯಾವುದಕ್ಕೆ ಮಾತಾಡುವುದಕ್ಕ? ಹೌದು. ಶಬ್ದ ಸಿಗ್ತಾ ಇಲ್ವಾ? ಹಾಗಲ್ಲ, ಅರ್ಥ ಹೇಳ್ಕೊಡ್ಬೇಕ. ಇಲ್ಲಿದ್ದವ್ರು ಮೂರು ಜನ. ಹೌದು, ಮೂರು ಜನ. ಈಗ ಯಾರು ತೊಂದರೆ ಆಗ್ತಾ ಇದೆ? ತೊಂದರೆ ಯಾರು? ನಾನು, ಅವಳು, ನೀನು. ಹೌದು, ಮೂರು ಜನ. ಹೌದು, ನಾನು, ಅವಳು, ನೀನು. ನಾನು, ನೀ, ಅವಳು. ಓ, ಈಗ ನೀನು, ಅವಳು, ನಾನ? ಹೌದು. ನಿನ್ನಿಂದ ನಾವು ಇಬ್ಬರಿದ್ದೆ, ಮೂರು ಜನ ಬರಬಾರ್ದು ಈ ಸಮಯದಲ್ಲಿ. ಗೊತ್ತಾಯ್ತಲ್ಲ, ಕರೆದಾಗ ಬಾ. ಏನಾಯ್ತು ಮಹಾಮಲ್ಲ ಕೀಚಕ, ಇನ್ನು ನಾ ನಿಲ್ಲಲರಿ ಎಲ್ಲ ಮೋಹದಿಕ್ಕೆ ಚಿನ್ನ ಕುಚ ನೀರು ಚೆನ್ನಾಗಿ ಮೇಲೆ ಯಾಕೆಲ್ಲೋ ನಿನಗಿಂತ ಮಾತು ಯಾಕೆಲ್ಲೋ ನಿನಗಿಂತ ಮಾತು ಡಿ
Oh,
ಈಗ ಆದರ್ಶ ಏನು ವಾಸಿನಿ ಮಾರ ಯಾವುದು ನೀವು ಎಲ್ಲ ಚುಟ್ಟಿ ಹೌದು ಅದು ನೀನು ಹಾಕಿ ಬಿಟ್ಟೆ ಸರಿ ಅಂತ ನನಗೆ ಮಾತಾಡಲಿಕ್ಕೆ ಕೊಡಲಿಲ್ಲ ನೀವು ಹೌದು ಅಟ್ಟಿಸ್ಕೊಂಡು ಬಂದಂತೆ ಅಲ್ವಾ ಆ ಸುಟ್ಟ ಶಬ್ದ ಬಂಡಾರವೇ ಅಲ್ವ ಎಲ್ಲಿ ಹೋದ್ವಾ ಎಲ್ಲಿ ಹೋಗಿದ್ದಾರ ಎಲ್ಲಿ ಹೋಗಬಹುದು ಕಂಡ್ಲ ವಿಜಯ ತಪ್ಪಿಸ್ಕೊಂಡು ಎಲ್ಲೆಲ್ಲ ಹೋಗಿ ಎಲ್ಲಿ ಹೋಗಬಹುದು ನನ್ನ ಅಕ್ಕವರ ಮನೆ ಊಟಕ್ಕೆ ತಟ್ಟಿಲ್ಲ ಕೇಳಿದ ಹಾಗೆ ಹದಿನೈದು ದೂರ ಆದ್ರ ಅಕ್ಕರ ಬಳಿ ನಾನು ಹೋಗ್ತೇನೆ ಸ್ವಲ್ಪ ನಟನೆ ಬೇಕು ಮತ್ತೆ ಹೇಗೆಲ್ಲ ಹೋಲಿಕ್ಕೆ ಆಗುದಿಲ್ಲ ಒಂದ್ ಮಾತು ಕೇಳ್ತೇನೆ ನೀನ್ ನನ್ನ ಅಕ್ಕ ನಾ ಕೇಳ್ತೇನೆ ಮುದಿ ಆಗುವ ಬಗ್ಗೆ ಆಗಿ ಅವಳನ್ನು ಬೇಸಿದ್ದೇನೆ ಅಕ್ಕವ ಮುದಿ ಮಾಡ್ಕೊಡ್ತೀಯ ಅಕ್ಕವ ಆದಿತ್ತು ಪಕ್ಕೆ ಒಪ್ತಾಳ ಒಪ್ಪುದಿಲ್ಲ ಒಪ್ಪುದಿಲ್ಲ ಆಗುದಿಲ್ಲ ಆಗುದಿಲ್ಲ ಆಮೇಲೆ ವ್ಯವಹಾರ ಬೇಕು ಬಿಟ್ಟು ಬೇರೆ ಏನಾದ್ರೂ ಚಿಂತೆ ಇದ್ರೆ ಅಥವಾ ನಿನ್ನ ಆನನ ಬಾಡುವುದಕ್ಕೆ ಕಾರಣ ಇದ್ರೆ ಅದನ್ನ ಹೇಳು ಏನ್ ಕಾರಣ ಬಂದೆ ಅಕ್ಕ ಸ್ಮರಣ
ಮಾಡಿದ್ರು ನಿನ್ನನ್ನು ಪ್ರಶ್ನಿಸಿದವರಲ್ಲ ಅಕ್ಕಮ್ಮ. ಇನ್ನು ಹೇಳ್ತಾ ಇದ್ದೆ ಮೊನ್ನೆ ಹೆಚ್ಚಿನ ಆ ಸಭೆಯಲ್ಲಿ ಕಂಡ ಮೇಲೆ ಆ ಕೈಲ ಅಂದ್ರೆ ಆ ರೂಪ ನೋಡಿ ಮಾರು ಹೋಗಿದ್ದೆ. ಮನ್ ಮಾತ್ರ ಬಾಳಕ್ಕೆ ಸುತ್ತಾಗಿದ್ದೆ ಅಕ್ಕವ್ವ. ಅವಳನ್ನು ಮದುವೆ ಮಾಡಿ ಸಿಕ್ಕೊಂಡು ಪಾಪಿ ಕೆಡಬೇಡ ಕುಲಗೆ ಮಾರಿಯ ತಂದೆ ಜೊತೆಗೆ ಮತ್ತೊಬ್ಬರಲ್ಲಿ ಕೇಳಿದವನು ಅಲ್ಲ.
ಮತ್ತೆ ಇದುವರೆಗೆ ಯಾವ ಹೆಣ್ಣನ್ನು ನೋಡಿದವನು ಅಲ್ಲ ನೀನು ಕಣ್ಣತ್ತಿ ನೋಡಿದವನು ಅಲ್ಲ ಕಾಮದಷ್ಟಿಂದು ಇಲ್ಲವನಲ್ಲ ಅಕ್ಕ ಇಂದು ಸಾರಾದ್ರಿಯ ಬಗ್ಗೆ ಸೋತಿದ್ದೆ ಸೊರಗಿದ್ದೆ ಜೊತೆಗೆ ನೀನು ಹೇಳಿದಳು ಇವಳಿಗಿತ್ತ ಮೂವರಿ ಚಲುವಿಕೆ ಮದುವೆ ಮಾಡ್ತೀಯ ಇವಳಿಗೆ ಮದುವೆ ಆಗಿದೆ ಮದುವೆ ಆಗದಿದ್ದವನು ಮದುವೆ ಮಾಡ್ತೀನಿ ಅಕ್ಕವ ಮದುವೆ ಮಾಡ್ಸಾಕವ ಮದುವೆ ಮಾಡ್ಸಾಕವ ಮದುವೆ ಮಾಡಿ ನಾನು ಸತ್ತವೆ ನನ್ನ ಹೆಣಕ್ಕೆ ವಾಸಿಕಟ್ಟೆ ಮದುವೆ ಯಾಕಂದ್ರೆ ಒಬ್ಬಳ ಮೇಲೆ ಮರೆಸಿಟ್ಟು ಮತ್ತೊಬ್ಬಳನ್ನು ಮದುವೆ ಆದ್ರೆ ಅಕ್ಕವ ಹೆಣಕ್ಕೆ ಮದುವೆ ಮಾಡ್ತಾರೆ ಮನೆಗೈತಿ
ನಿನ್ನಲ್ಲಿ ಇಂಥ ಕೆಲಸವನ್ನ ಮಾಡು ಅಂತ ನಾನು ಹೇಳಲಿಲ್ಲ. ಹೌದು, ನನ್ನ ಮನವರಿತ ನೆಗೆದವಳು ನೀನು. ನಿಮಗೆ ಕಾಲಕಾಲಕ್ಕೆ ಏನು ಬೇಕು, ಯಾವ ರೀತಿ ವರ್ತಿಸಬೇಕು ಅನ್ನೋದನ್ನ ಅರ್ಥ ಮಾಡಿಯೇ ನಾನು ಬರ್ತಿದ್ದವಳು. ಹೌದು, ನೀನು ಬಂದು ಕೆಲವು ಕಾಲ ಕಳೆಯಿತು. ಹೌದಮ್ಮ, ಆದ್ರೆ ಇವತ್ತು ಒಂದು ಸಣ್ಣ ಕಾರ್ಯ ನಿನ್ನಿಂದ ಆಗಬೇಕಿದೆ. ನನ್ನಿಂದಲ್ಲ? ಹೌದು, ನಿಮಗೆ. ಹೌದು ಹೇಳಿ ತಾಯಿ. ಮಾಡ್ತೀಯಂತಿದ್ರಿ, ಯಾವತ್ತು ಹೀಗ್ ಮಾಡಬೇಕು ಅಂತ ತಾವು ಹೇಳಿದವರಲ್ಲ. ಅದೇ ಇವತ್ತು ನನ್ನಿಂದ ಒಂದು ಚಿಕ್ಕ ಕಾರ್ಯ ಸಹಾಯ ಅಂತ ನೀವು ಹೇಳ್ತೀರಿ ಅಂತ ಆದ್ರೆ ನಿಜವಾಗ್ಲೂ ತಾಯಿಗೆ ಸೇವೆ ಮಾಡ್ತಾ ಇದ್ದೇನೆ ಅನ್ನೋ ಭಾವನೆಯಲ್ಲಿ ಮಾಡ್ತೀರಮ್ಮ. ಸಂತೋಷ ಆಯ್ತು. ಏನು ಸರಿ ಅಂದ್ರೆ ಮತ್ತೇನು ಅಲ್ಲ. ಏನಮ್ಮ, ಊಟ ಮಾಡಿದ ಮೇಲೆ ಮಧುವನ್ನು ಸೇವಿಸುವ ಅಭ್ಯಾಸ ನನಗುಂಟು. ಹೌದು, ನಿಮಗೂ ತಿಳಿದಿದೆ. ಸರಿ, ಆದ್ರೆ ಇವತ್ತು ನನ್ನಲ್ಲಿರುವಂತ ಮಧುವೆಲ್ಲ ಬರಿದಾಗಿ ಹೋಗಿದೆ. ಬೇಕಿತ್ತ? ಬೇಕಿತ್ತು. ಆದ್ರೆ ಏನು, ಎಲ್ಲೆಲ್ಲೋ ನನ್ನ ಮಧುವನ್ನು ನಾನು ಸ್ವೀಕರಿಸುವವಳಲ್ಲ. ಮತ್ತೆ ನನ್ನ ತಮ್ಮನ ಮನೆಯಲ್ಲಿ ಮಧುವಿನ ಸಂಗ್ರಹ ಉಂಟು. ಹಾಗಾಗಿ ನನ್ನ ತಮ್ಮನಾಗಿರುವಂತಹ ಮನೆಗೆ ಹೋಗಿ ಮಧುವನ್ನು ತಂದಿದ್ದೇನೆ. ನಾನು ನಿಮ್ಮ ತಮ್ಮನ ಮನೆಗೆ? ಅಮ್ಮ ಅಮ್ಮ ಕೇಳಿದ್ದೇನೆ. ನೀವು ಸೇವಿಸಬೇಕಾಗಿರುವಂತಹ ಮಧುವನ್ನ ತರುವುದಕ್ಕೆ ನಿಮ್ಮ ತಮ್ಮನ ಆಲಯಕ್ಕೆ ನಾನು ಹೋಗ್ಬೇಕು ಅಂತ ನೀವು ಕೇಳಿಕೊಳ್ತಾ ಇದ್ದೀರಿ. ಹೋಗ್ಬೇಕು ಅಮ್ಮ. ಯಾವುದೋ ಒಂದು ಕಾರ್ಯವು ನನ್ನಿಂದ ಜರುಗುತ್ತದೆ ಎನ್ನುವ ಕಾರಣಕ್ಕಾಗಿ ನೀವು ಹೇಳುವ ವಿಷಯವನ್ನ ಕೇಳುವುದಕ್ಕೆ ಮೈಯೆಲ್ಲ ಕಿವಿಯಾಗಿ ನಿಂತವಳು ನಾನು. ಆದ್ರೆ ಕೇಳಿದ ಮರುಕ್ಷಣದಲ್ಲಿ ಭೂಮಿಯೇ ಬಾಯ್ತರದು ನನ್ನನ್ನು ನುಂಗಿದ ಅನುಭವ ಉಂಟಾಗಿ ಹೋಯ್ತು ತಾಯಿ. ಅಂದ್ರೆ ನೀವು ಸೇವಿಸಬಹುದಾಗಿರುವಂತಹ ಮಧು ನಮ್ಮ ಸಹೋದರನ ಮನೆಯಲ್ಲಿದೆ. ಅದನ್ನ ತರುವುದಕ್ಕೆ ನನ್ನನ್ನು ನೀವು ಕರೆಸಿಕೊಡ್ತೀರಿ ಅಮ್ಮ. ಯಾವತ್ತೂ ನಿಮ್ಮ ಕೆಲಸದವಳು ನಾನು. ನೀವು ಕಾಲಿನಿಂದ ತೋರಿದ ಕೆಲಸವನ್ನು ತಲೆಯಲ್ಲಿ ಹೊತ್ತು ಮಾಡಬೇಕಾಗಿರುವುದು ನನ್ನ ಕರ್ತವ್ಯವೂ ಹೌದು. ಆದ್ರೆ ಇವತ್ತು ನಿರ್ಪಾಕ್ಷಣ್ಯವಾಗಿ ಈ ಕೆಲಸ ಮಾತ್ರ ನನ್ನಿಂದ ಒಲ್ಲೇ ಅಂತ ನಾನು ಹೇಳುವುದಕ್ಕೆ ಮುಂದಾಗ್ತಾ ಇದ್ದೇನೆ. ಈ ಕೆಲಸ ನಿನ್ನಿಂದ ಆಗುದಿಲ್ವಾ? ಕಾರಣ ಏನು ಅಂತ ಹೇಳಿದ್ರೆ, ಯಾಕೆ ಅಮ್ಮ ನೀವು ಎಷ್ಟು ಅಪ್ಪಟ ಅಪರಂಗಿಯ, ನೀವು ಗುಣದಲ್ಲಿ ಹೇಗೆ, ನಿಮ್ಮ ತಮ್ಮ ನಿಮ್ಮ ವಿರುದ್ಧವೇ ಆಗಿದ್ದಾನೆ. ಅಂದ್ರೆ ಸತ್ಯ ಹೇಳಬೇಕು ಅಂತ ಅಂದ್ರೆ ನಿಮಗಿಂತಲೂ ನಿಮ್ಮ ತಮ್ಮನ ಗುಣ ಎನ್ನುವಂತಹದ್ದು ಕೆಟ್ಟದ್ದಾಗಿದೆ, ದುರ್ಗುಣಗಳಿಂದ ಕೂಡಿಕೊಂಡಿದೆ. ಕೆಟ್ಟದ್ದ ಅಮ್ಮ? ಅಲ್ಲ, ಅವನಲ್ಲಿ ಆ ಕೆಟ್ಟ ಗುಣ ಇದ್ದು ನಿನಗೇನು ತೊಂದ್ರೆ? ಸರಿ ಅಮ್ಮ, ಯಾಕೆ ನಿಮ್ಮ ತಮ್ಮನನ್ನು ನಾನು ದೂರುವುದಕ್ಕೆ ಮುಂದಾಗ್ತಾ ಇದ್ದೇನೆ? ಮಾತಿನಲ್ಲಿ ನಾನು ಸಂಚರಿಸುವಂತಹ ಸಂದರ್ಭದಲ್ಲಿ ನನ್ನನ್ನು ಅಡ್ಡಯಿಸುವಂತಹದ್ದು, ಅಶ್ಲೀಲವಾಗಿ ವರ್ತಿಸುವಂತಹದ್ದು, ಅನಾಗರಿಕನ ಹಾಗೆ ನನ್ನನ್ನು ಚೇಷ್ಟೆಗೆ ಗುರಿಪಡಿಸುವುದು, ಈ ರೀತಿ ವರ್ತಿಸುತ್ತಿರುವಂತಹ ನಿಮ್ಮ ತಮ್ಮನ ಸ್ವಭಾವದ ಕುರಿತು ಒಂದಲ್ಲ ಒಂದು ದಿವಸ ನಿಮ್ಮ ಗಮನಕ್ಕೆ ನಾನು ಈ ವಿಷಯವನ್ನು ತರಬೇಕು ಅಂತ ಯೋಚನೆಯಲ್ಲಿದ್ದವಳು. ಯಾಕೆ ತರಲಿಲ್ಲ? ಆದ್ರೆ ಒಂದು ವರ್ಷಗಳ ಹಾಕಿಸಿದವಳು. ಕಳೆದ ದಿವಸಗಳು ಬಹಳವಾಗಿದೆ, ಉಳಿದ ದಿವಸಗಳು ಇಂದು ವಿರಳವಾಗಿದೆ. ಇನ್ಯಾಕೆ ಹೋಗುವ ಮಧ್ಯದಲ್ಲಿ ನಿಮ್ಮ ಅಕ್ಕ ಹಾಗೂ ತಮ್ಮನ ಮಧ್ಯದ ಸಂಬಂಧವನ್ನು ನಾನು ಕೆಡಿಸಬೇಕು ಎನ್ನುವ ಕಾರಣಕ್ಕಾಗಿ ನಿಮ್ಮ ಗಮನಕ್ಕೆ ವಿಷಯವನ್ನು ತರಲಿಲ್ಲ. ಹಾಗಂತ ನೀವು ಮದ ಸೇವಿಸುವುದು ಬೇಡ ಅಂತ ನಾನು ಹೇಳುವುದಿಲ್ಲ. ಒಂದು ಕೆಲಸ ಮಾಡಿ ತಾಯಿ, ನೀವು ಸೇವಿಸಬೇಕಾದಂತಹ ಮಧುವನ್ನು ತರುವುದಕ್ಕೆ ನಾನೇ ಹೋಗ್ಬೇಕು ಅಂತ ಏನು ಇಲ್ವಲ್ಲ. ನನ್ನಂತ ಅನೇಕ ಜನ ಸಖ್ಯರಿದ್ದಾರೆ, ಸಾಸ್ಯರಿದ್ದಾರೆ. ಬೇರೆಯವರನ್ನ ಕಳಿಸಬಹುದಿತ್ತು. ಕೆಲವು ಕಾರ್ಯಗಳನ್ನ ಇಂಥವರೇ ಮಾಡಬೇಕು ಅಂತಿರ್ತದೆ. ಯಾಕೆ ಹೇಳು, ಆ ಕಾರ್ಯದ ಹೊಣೆಗಾರಿಕೆ ಅದನ್ನು ಅರಿತವರು ಮಾಡಬೇಕು. ಉಳಿದವರನ್ನ ಕಳಿಸಿಕೊಡಬಹುದಿತ್ತು, ಆದ್ರೆ ನಿನ್ನಷ್ಟು ಹೊಣೆಗಾರಿಕೆ ಇದ್ದವರು ಅವರಲ್ಲ. ಆಗ ನೀನೇ ಹೋಗ್ಬೇಕು. ನಾನು ಹೋದ್ರೆ ಏನು ಕೆಟ್ಟದ ಏನಾಗ್ತದೆ ಅಂತ ಬೇಡವಾ? ಏನಾಗ್ತದೆ ಅಮ್ಮ, ನಾನು ಈ ಮನೆಗೆ ಬರುವ ಸಂದರ್ಭದಲ್ಲಿ ಹೇಳಿದವಳು, ಪರೋಕ್ಷವಾಗಿ ನಾನು ನನ್ನ ಗಂಡನನ್ನು ವಿರೋಧಿಸಿ ಬಂದವಳು, ಪಂಥಕ್ಕೆ ಬದ್ಧವಾಗಿ ಬಂದವಳು. ನಾನು ಇಲ್ಲಿಗೆ ಬಂದರೂ ಕೂಡ ಸೂಕ್ಷ್ಮವಾದಂತಹ ದೃಷ್ಟಿ ಅನ್ನುವಂತಹದ್ದು ಸಂಪೂರ್ಣ ಅವರ ನನ್ನ ಮೇಲಿದ್ದೇ ಇರ್ತದೆ. ನಿಮ್ಮ ತಮ್ಮ ಎಲ್ಲಿಯಾದ್ರೂ ನನ್ನ ಮೇಲೆ ಪರಾಕ್ರಿಸುವುದಕ್ಕೆ ಮುಂದಾದ ಅಂತಾದ್ರೆ, ಪತಿಗಳ ಐವರು ಬಲಾಢ್ಯರಿದ್ದಾರೆ ಅಂತ ಹೇಳಿಲ್ವ? ನನ್ನ ಗಂಡಂತಿಯರು ಬಂದು ನಿಮ್ಮ ತಮ್ಮನನ್ನು ಕೊಂದರು ಕೊಂದರು ತಾಯಿ. ಹಾಗಾಗಿ ನಾನು ಹೋಗುವುದಿಲ್ಲ. ನನ್ನ ತಮ್ಮನನ್ನ ಕೊಲ್ತಾರೆ. ನಿನಗೆ ನಿನ್ನವರಿಂದ ಸುಡುಗೆಯ ನಿನಗೆ ನಿಂತು
ಕೈ ಮಾಡ್ತಾರೆ. ಕೈ ಮಾಡಿದ್ರೆ ದುರಾಚಾರ್ಯ ನಿಮ್ಮ ತಮ್ಮ. ನಿನ್ನ ಗಂಡಂದರು ಇಲ್ಲಿಗೆ ಬಂದಿರುತ್ತಾರೆ, ಬಂದು ತಮ್ಮನ ತೊಂದರೆ ಕೊಡ್ತಾರೆ, ಕೊಲ್ತಾರೆ. ಹೌದಮ್ಮ, ಹೆದರಿಸ್ತೀಯೇನೆ? ಹಾಗಲ್ಲ, ಸತ್ಯವನ್ನು ನಿಮಗೆ ಹೇಳ್ತಾ ಇದ್ದೇನೆ. ಸತ್ಯವೇ ಆದರೂ ಸಹ ನನ್ನ ತಮ್ಮನನ್ನ ಅವರು ಕೊಲ್ತಾರೆ ಅಂತ ಕೊಲ್ತಾರೆ. ಕೊಲ್ಲಲೇ ಬಿಡು, ನನ್ನಿಂದ ಆಗ್ತದಲ್ಲ. ಯಾಕೆ ಕೇಳಿದ್ರೆ ಅಧರ್ಮಕ್ಕೆ ಇಲ್ಲಿ ಅವಕಾಶ ಇಲ್ಲ. ಅವರು ನಿಜವಾಗಿಯೂ ಕೆಟ್ಟವನೇ ಅಂತ ಆದ್ರೆ ಅವ್ನು ಸತ್ರ ಏನು ದೇಶಕ್ಕೆ ತೊಂದರೆ ಇಲ್ಲ. ಹಾಗಾಗಿ ಆ ಬಗ್ಗೆ ನೀನ್ ತಲೆ ಬಿಸಿ ಮಾಡ್ಕೊಳ್ಳಬೇಡ, ಅದೆಲ್ಲ ನಾನು ಆಲೋಚನೆ ಮಾಡ. ಆ ಸಾವು ಎನ್ನುವಂತದ್ದು ನನ್ನಿಂದ ಸವಣಿಸ್ತದೆ ಅಂತ ಯೋಚನೆ ಮಾಡಿದವಳು. ನಿಮ್ಮ ಅನ್ನದ ಋಣ ಇಲ್ವ ನನಗೆ? ಅಲ್ಲ, ಈ ಮನೆಯಲ್ಲಿ ನನ್ನ ಋಣ ಅಂತೂ ಇವರು ಹೌದಿಲ್ವ ಹೇಳಿ. ಒಂದ ಕಾರಣ ನೀನು ಅದಕ್ಕೆ. ಯಾಕೆ ಅಂದ್ರೆ ಹೆಣ್ಣಿಗೆ ರೂಪವೇ ಶತ್ರು ಅಂತ ಹೇಳಿದ್ದಾರೆ. ಈ ನಿನ್ನ ರೂಪವೇ ಅಲ್ಲವೇ ಕೀಚಕನನ್ನ ಮರಳು ಮಾಡಿದ್ದು. ನಾನೇನು ಮಾಡಲಿ, ಕಾಮಕ ನಿಮ್ಮ ತಮ್ಮ. ಬಿಡು, ಅದರ ಬಗ್ಗೆ ಯೋಚಿಸಬೇಡ. ಮಧುವನ್ನ ನೀನೇ ತೆಗೆದುಕೊಂಡು ಬರಬೇಕು. ನಾನು ಮಹಾರಾಣಿ, ನೆನಪಿರಲಿ. ನೀನು ಊಳಿಗದವಳು, ಎಂದ ಮಾತನು ಕೇಳಿ ಆಶಯವನ್ನು ಕೊಟ್ಟ ನೆನೆಯಲ್ಲಿ ಹೇಳ್ತಾ ಇದ್ದೇನೆ. ಹೋಗು ಹೋಗು ಬನ್ನಿ
ಟಿಪ್ಪಣಿಯಾಗಿ ಕೇಳಿದರು. ಚಿಂತೆ ಹೋಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಆಟ ಹಿಡಿದೆ. ಬಿಂದಿಗೆಯನ್ನ ಕೈಯಲ್ಲಿ ಕೊಟ್ಟು ಕತ್ತಿಗೆ ಕೈ ಹಾಕಿ ಹೋಗಿ ಬಿಟ್ಟಳು. ನೋಡಿದ್ಯಾ, ನಾನು ನಿಜವಾದ ದ್ರೌಪದಿಯೇ ಹೋದಂತಾಗಿದ್ರೆ ಈ ದೇಹದ ನೆರಳನ್ನು ಸ್ಪರ್ಶ ಮಾಡುವಂತಹ ಆಸಕ್ತಿಯನ್ನು ಹೊಂದಿಲ್ಲ ಆ ಹೆಣ್ಣು. ನನಗಿಂತಲೂ ನಿಕೃಷ್ಟಳಾಗಿದ್ದ ಅವಳ ಸೇವೆ ಮಾಡಬೇಕಾದಂತ ದುರ್ವಿಧಿ ಬಂದಾಗಲೂ ವಿಚಲಿತಳಾಗ್ಲಿಲ್ಲ. ಈ ಕೆಲಸವನ್ನ ಮಾಡುವುದಕ್ಕೆ ಕತ್ತಿಗೆ ಕೈ ಹಾಕಿ ಹೊರನೋಕುವಂತ ಪರಿಸ್ಥಿತಿ ಬಂದಾಗ ಅಯ್ಯೋ ಎನ್ನುವ ಹಾಗೆ ಮರುಗನೆ ಬೇರೆ ಮಾರ್ಗವೇ ಇಲ್ಲ. ಯಾಕೆ ನಾನು ಈ ರೀತಿ ಪರಿತಪಿಸಬೇಕು? ಇವತ್ತಿಗೆ ಬೇರೆ ಏನನ್ನೇ ಆದರೂ ಕಾಡಿ ಕಾ ಮಾಡಿ ತುಂಬಬಹುದಾಗಿತ್ತು ಏನು. ಆದ್ರೆ ನನಗೆ ಕೊಟ್ಟ ಕೆಲಸವಾದರೂ ಎಂತದ್ದು ಇವರೇ ಕೈಯಲ್ಲಿ ಹಿಡಿದಿರುವಂತಹದ್ದು ಬಂಗಾರದ ಬಿಂದಿಗೆ ಇರಬಹುದು. ಒಂದು ಕಾಲದಲ್ಲಿ ನಾನು ಇದೇ ಕೈಯಲ್ಲಿ ರಾಯತ್ವ ದುರದ ಪೂರ್ಣ ಆಹುತಿಗಾಗಿ ನೈವೇದ್ಯ ಪಾತ್ರೆಯನ್ನು ಹಿಡಿದು ಕಾಲಕೃತಗೊಂಡು ಅದೇ ಪುರೋಣ ಪ್ರಯೋಗವಂತ ಆ ನೈವೇದ್ಯವನ್ನು ಇದೇ ಕೈಯಲ್ಲಿ ಹಿಡಿದವಳು ಅಲ್ವೇನು. ವನವಾಸದ ಸಂದರ್ಭದಲ್ಲಿ ಸೂರ್ಯ ದತ್ತವಾಗಿರುವಂತಹ ಅಕ್ಷಯ ಪಾತ್ರೆಯನ್ನು ಇದೇ ಕೈಯಲ್ಲಿ ಹಿಡಿದವಳಾಗಿತ್ತು. ಇವತ್ತು ಹೆಂಡ ತುಂಬುವ ಬಿಂದಿಗೆಯನ್ನು ಹಿಡಿಯಬೇಕಾದ ಪರಿಸ್ಥಿತಿ ಉಂಟಾಗಿ ಹೋಯಿತು. ಇಲ್ಲ ಇಲ್ಲ, ತುಂಬಿದ ಸಭೆಯಲ್ಲಿ ನನಗೆ ವ್ಯವಸ್ಥಾಪಾರಾಗುವಂತ ದುರಂತ ಸನ್ನಿವೇಶದಲ್ಲಿ ಅಚ್ಯುತ ಕೃಷ್ಣ ತಂದೆ ನನ್ನ ತಂಗಿಯನ್ನು ಕಾಪಾಡುವಂತ ಕರುಣು ಕೈಯನ್ನ ಮೇಲೆತ್ತಿ ಪ್ರಾರ್ಥಿಸಿದಾಗ ನನಗೆ ಅಕ್ಷಾಂಬರವನ್ನ ಕೊಟ್ಟವರು. ಇವರೇ ಇವತ್ತು ಆ ರೀತಿ ಕೂಗುವ ಪರಿಸ್ಥಿತಿಯಲ್ಲಿ ಉಂಟ ಅಜ್ಞಾತವಾಸ. ನನ್ನ ಹಾಗೂ ನಿನ್ನ ಸಂಬಂಧದ ಕುರಿತಾಗಿ ನಾನು ಕೂಗಿ ಹೇಳುವ ಹಾಗಿಲ್ಲ. ಏನು ಮಾಡಲಿ, ಒಮ್ಮೆ ನಾನು ಹೋಗಲೇ ಇಲ್ಲ ಅಂತಾಗಿದ್ರೆ ನಾವು ಪಾಲಿಸಿಕೊಂಡು ಬಂದಿರುವಂತಹ ಧರ್ಮ ಎಲ್ಲಿ ಆದರೂ ಕೆಟ್ಟು ಹೋದೀತು ಎನ್ನುವ ಕಾರಣಕ್ಕಾಗಿ ಹೋಗಬೇಕಾದ ಅನಿವಾರ್ಯತ. ಆದರೆ ಒಂದು ವೇಳೆ ನಾನು ಹೋದಿ ಅಂತಾಗಿದ್ರೆ ಹಸಿದ ಹುಲಿಯ ಗುವೆಗೆ ಹುಲ್ಲೆಯ ಮರಿಯೊಂದು ಹೋದ್ರೆ ತಿರುಗಿ ಬರುವುದಕ್ಕೆ ಸಾಧ್ಯವೇ? ತಿರುಗಿ ಬರುವುದಕ್ಕೆ ಸಾಧ್ಯ ಇಲ್ಲ ಅಂತಾದ್ರೂ ಹೋಗಲೇಬೇಕಾದಂತ ಅನಿವಾರ್ಯತೆ ಉಂಟಾಗಿ ಹೋಗಿದೆ. ಯಾರು ನನ್ನನ್ನು ಕಾಪಾಡ್ತಾರೆ? ಯಾರು ನನ್ನನ್ನು ಕಾಡ್ತಾರೆ? ಅಚ್ಯುತ ಗೋವಿಂದ, ಈ ಸಂದರ್ಭದಲ್ಲಿ ನನ್ನ ಮಾನ ಪ್ರಾಣವನ್ನು ಕಾಪಾಡು. ನನ್ನ ಮಾನ ಹೋಗುವಂತ ಸಂದರ್ಭ ನಿರ್ಮಾಣ ಆಯಿತು ಅಂತಾರೆ ಅಲ್ಲಿಯೇ ನನ್ನ ಪ್ರಾಣವನ್ನು ನಾನು ಕಳೆದುಕೊಳ್ಳಬೇಕಾಗ್ತದೆ. ಅದು ಅದು ಜಗವನ್ನೇ ಬೆಳಗುವಂತಹ ದಿನಮಣಿ, ಕತ್ತಲೆ ಕೋಟೆಯನ್ನ ನಿವಾರಿಸಿ ಬೆಳಕನ್ನು ಸಂಚರಿಸುವಂತಹ ಆ ಭಾಸ್ಕರ, ಆ ಸೂರ್ಯ ನಾರಾಯಣ. ತಂದೆ, ನೀನು ನನ್ನನ್ನು ಕಾಪಾಡಬೇಕಯ್ಯ, ನೀನೇ ನನ್ನನ್ನು ಕಾಪಾಡಬೇಕು. ಸಕಲ ಜೀವರಾಶಿಗಳಲ್ಲಿಯೂ ಜೀವವನ್ನು ತುಂಬುವವನು ನೀನು. ಈ ಅನಾಥ ಹೆಣ್ಣು, ಇವತ್ತು ಆ ಕಾಮುಕನ ಆಲಯಕ್ಕೆ ಹೋಗ್ತಾ ಇದ್ದೇನೆ. ರಕ್ಷಣೆ ಕೊಡೋ, ರಕ್ಷಣೆ ಕೊಡೋ, ರಕ್ಷಣೆ
ಬಂದಿದ್ದಾರೆ, ನಮ್ಮ ಮನೆಯ ಬಾಗಿಲು ಬಂದು ನಿಂತಿದ್ದಾರೆ. ನಿಜವಾಗಿಯೂ ನಾನು ಮಾಡಿದ ಪುಣ್ಯ ಅಲ್ಲ, ಎಲ್ಲ ನನ್ನ ಅಪ್ಪ ಮಾಡಿದ ಪುಣ್ಯ ಆಗಿರ್ಬೇಕು. ಅಲ್ಲ ಹೋದ್ರೆ ಇವರೆಲ್ಲ ಬಂದು ನನ್ನಲ್ಲಿಗಾಗಿ ಬಂದಿದ್ದಾರೆ. ಅಕ್ಕವೇ ಸ್ವಲ್ಪ ಅನುಮಾನ ಇತ್ತು ಈ ವಿಷಯದಲ್ಲಿ, ಕಲಿಸಿ ಕೊಟ್ಟಾಳು. ಮತ್ತವಳಾದ ಸ್ತಂಭ ಮಹಾಮಲ ಕೇಳ್ತಾಗ ನನ್ನ ಅಕ್ಕಿಗೂ ಹಾಗೆ ಬಹಳ ಪ್ರೀತಿ. ಅದಕ್ಕಾಗಿ ತಮ್ಮನ ಮನಸ್ಸಿಗೆ ನೋವುಂಟಾಗಬಾರದು ಎಂಬ ತಾಳಿದ್ದಾರೆ, ಕಳಿಸಿಕೊಟ್ಟಿದ್ದಾರೆ. ಮನೆ ಬಂದವರನ್ನ ಸತ್ಕರಿಸಬೇಕಾದ ನಮ್ಮ ಕರ್ತವ್ಯ. ಹೋಗಿ ಕರೆತರ್ತೇನೆ ನೋಡು. ಬಾರೆ ಬಾಮ ಮರಣ ಬೇಕೆಂಬಾದ ಇರೆ ಶೂಲದಲ್ಲಿ ಬಿದ್ದು ಮರಣ ಬೇಕೆಂಬಾದ ಇರೆ ಶೂಲ
ಹುಳಾಗಿ ಹೋಗ್ತದೆ. ಆದ್ರೆ ಆಗಿಲ್ಲ, ಯಾಕೆ ಈ ರೀತಿಯಲ್ಲಿ ವರ್ತಿಸ್ತಾ ಇದ್ಯೋ ಹೇಳು ನೀನು. ನಿನಗೆ ಇದು ಸಲುಗೆಯ ಪರಿಪರಿಯಾಗಿ ನಿನಗೆ ಆಗಾಗ ಆಗಾಗ ಹೇಳ್ತಾ ಇದ್ದೇನೆ. ನಿನ್ನನ್ನು ಕಿತ್ತೂರು ತಿರುವಿಗೆ ಆರು ಇರ್ಲಿಲ್ವಾ? ಯಾವ ರೀತಿಯಲ್ಲಿ ನೀನು ಹೋದದ್ದೇ ಮಾರ್ಗ ಅಂತ ತಿಳ್ಕೊಳ್ತಾ ಇದೆಯಲ್ಲ, ಇದು ಯಾವ ಕಾರಣಕ್ಕೂ ಒಳ್ಳೆಯದಲ್ಲ. ನೆನಪಿಟ್ಟಿಗು ನಿನ್ನಲ್ಲಿ ಹೇಳ್ತೇನೆ, ಪರನಾರಿಯಾಗಿರುವಂತ ನನ್ನ ನೀನು ಕೆಳಕಿದ್ದೆ ಹೌದು ಅಂತ ಆಗಿದ್ರೆ ಬರಬಾರದಂತ ದುರ್ಗತಿ ನಿನ್ನ ಪಾಲಿಗೆ ಬರ್ತದೆ. ಏನ್ ಮರಣ ಬೇಕು ಅಂತ ಅಪೇಕ್ಷೆ ಮಾಡ್ತೀಯ? ಮರಣ ಬೇಕು ಅನ್ನೋದಿದ್ರೆ ನನ್ನಂತವಳನ್ನ ಕೆಣಕುವುದಲ್ಲ. ಓ ಅಲ್ಲಿರುವಂತ ಶಿವನಲ್ಲಿ ಬಿದ್ದು ಸಾಯಿ, ನಿನ್ನ ಅಕ್ಕನಿಗೆ ಬೇಕಾಗಿರುವಂತ ಮದು ಉಂಟಂತೆ. ಎನ್ನಯ ಕಾಮಿತವ ಸಲಿಸುವ ಕಾ
धर्म
ನಗರದ ಅರಸನ ತುಂಬಿದ ಸಭೆಯಲ್ಲಿ ಮಾನಿನಿಯೊಬ್ಬಳಿಗೆ ತೊಂದರೆ ಕೊಡುತ್ತಿರುವಂತಹ ಮಾನಿನಿಯನ್ನು ತುಳಿಯುತ್ತಿರುವಂತಹ ನಾಯಿಯನ್ನು ಕ್ಷಮಿಸಿ ಬಿಡುವುದು ಧರ್ಮವ ಹೇಳ್ತಾರೆ ಒಬ್ಬರು. ಓಹೋಹೋಹೋ ಕಟ್ಟಿಗೆ ಅದು ಬೇಕು, ಆ ಮರವನ್ನು ಮುರಿಯಬೇಡಿ ಎಂದು ಧರ್ಮ ವೃಕ್ಷವಂತೆ ನಮ್ಮ ಕರ್ಮ ಇದೆಲ್ಲ ಧರ್ಮ ಅಲ್ಲ, ಅದನ್ನೇ ನಂಬಿಕೊಂಡು ಬದುಕ್ತಾ ಇದ್ದವರಲ್ಲವೇ ನಾವು. ಬನ್ನಿ ದ್ಯೂತಕ್ಕೆ ಎಂದು ಕರೆದು ಕಪಟ ದ್ಯೂತದಲ್ಲಿ ನಮ್ಮನ್ನು ಸೋಲಿಸಿ ಕಾಡಿಗೆ ಅಟ್ಟುವುದು ಧರ್ಮವ? ತುಂಬಿದ ಸಭೆಯಲ್ಲಿ ಮಾನಿನಿಯ ಮಾನಭಂಗಕ್ಕೆ ಪ್ರಯತ್ನಿಸಿದವನನ್ನು ಕ್ಷಮಿಸಿ ಬಿಡುವುದು ಧರ್ಮವ? ಉಳಿಯುವ ಮನೆಗೆ ಬೆಂಕಿಯನ್ನು ಕೊಟ್ಟವನನ್ನು ಕ್ಷಮಿಸಿ ಬಿಡುವುದು ಧರ್ಮವ? ಅಲ್ಲ, ಸೈರಂದ್ರಿ ನಾಮಕಳಾಗಿರುವಂತಹ ನಮ್ಮ ಇವರ ಲಲನೆ ಪಾಂಚಾಲಿಯನ್ನು ಕೀಚಕ ಎನ್ನುವ ಕುಂದಿ ಕೆಣಕಿದಾಗ ಕಣ್ಬಿಟ್ಟು ನೋಡುತ್ತಾ ಕುಳಿತುಕೊಳ್ಳಬೇಕಾದದ್ದು ಧರ್ಮವ? ಎಲ್ಲ ಪಾಂಡವರ ಕರ್ಮ ಇದು, ಧರ್ಮ ಅಲ್ಲ. ಏನು ಮಾಡಲಿ, ಕೀಚಕ ಸುಳಿದದ್ದನ್ನು ಕಣ್ಣಾರೆ ಕಂಡೆ, ಮರವನ್ನು ಮುರಿದು ಪಡೆಯಬೇಕೆಂದು ಮುಂದಾದ್ರೆ ನಮ್ಮಣ್ಣ ಧರ್ಮರಾಜ ಕಂಕಭಟ್ಟ ಕುಳಿತಿದ್ದಾರೆ. ಓಹೋಹೋ ವಲಲ್ ಭಟ್ರೆ ಧರ್ಮ ವೃಕ್ಷ ಮುರಿಬೇಡಿ ಅಂದ್ರೆ ಅವನನ್ನು ಕೊಲ್ಲಬೇಡ ಅಂತ ನನ್ನ ಸೂಚನೆ ಕೊಡ್ತಾರೆ. ಅವನಿಗೆ ಬೇಡವಂತೆ ಹಿರಿಯಾತ, ಅವನಿಗೆ ಬೇಡವಂತೆ ಹಾಳಾಗಿ ಹೋಗಿ ಯೋಚನೆ ಮಾಡಿದೆ, ತಲೆ ಬಿಸಿ ಆಯ್ತು. ಸಭಾವಲಯವನ್ನು ಬಿಟ್ಟು ಬಾಣಸಿಗ ಭವನಕ್ಕೆ ಬಂದೆ. ಸಭೆಯ ಕಡೆ ಹೋದ್ರೆ ತಲೆ ಬಿಸಿ, ಅಡುಗೆ ಮನೆಗೆ ಬಂದ್ರೆ ಒಲೆ ಬಿಸಿ, ಒಟ್ಟು ಈ ಬಿಸಿ ನಮ್ಮ ಪಾಲಿಗೆ ತಪ್ಪದ್ದಲ್ಲ ಅಂತಾಯ್ತು. ಯೋಚನೆ ಮಾಡಿದ್ರೆ ತಲೆ ಕೆಟ್ಟು ಹೋಗ್ತದೆ, ನಿದ್ರೆ ಬರುವುದಿಲ್ಲ, ನಿದ್ರೆ ಹಾಳಾದ್ರೆ ನಾಳೆ ಅಡುಗೆ ಸರಿಯಾಗುವುದಿಲ್ಲ. ಊಟಕ್ಕೆ ಬಂದವರು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾತಾಡ್ತಾರೆ, ಹಾಗಾಗಿ ಆ ಕುರಿತು ನಾನು ಯೋಚನೆ ಮಾಡುವುದಿಲ್ಲ. ಆಗುವುದಾಗಲಿ, ಏನ್ ಬೇಕಾದ್ರೂ ಆಗಬಹುದು, ನಾನು ಮಲಗಬೇಕು ಅಂತ ಬಂದೆ, ಎಲ್ಲಿ ಮಲಗುವುದು ಎನ್ನುವುದೇ ಗೊತ್ತಾಗುವುದಿಲ್ಲ. ಒಂದು ಕಡೆ ಬೂದಿಯ ರಾಶಿ, ಮತ್ತೊಂದು ಕಡೆ ಕನಕಲು ಕೆಂಡದ ರಾಶಿ. ಆ ಬೂದಿ ತೆಗೆಯುವುದು ಸರಿ ತೆಗೆಯೂ ಇಲ್ಲ ಇವತ್ತು. ಈ ಎರಡೂ ರಾಶಿಯ ಮಧ್ಯದಲ್ಲಿ ಭೀಮಸೇನನ ಶಯನೋತ್ಸವ, ಪಾಂಡು ಚಕ್ರವರ್ತಿಯ ಮಗ. ಬೇಕಾದ್ರೆ ಇದನ್ನು ನಾವೇ ಮಾಡಿಕೊಳ್ಬೇಕು. ಮತ್ಸ್ಯ ನಗರದ ವ್ಯವಸ್ಥೆ ಬಂದಳು ಬಾಣಸಿನ ಮಂದಿರಕ್ಕೆ, ತರಳಿ ಬಂದಳು ಬಾಣಸಿನ ಮಂದಿರಕ್ಕೆ, ಪಾದವಗೈದು ಬಳಲಿ ಬರದ ನಿದ್ರೆಯೊಳಿಪ್ಪ, ಶ್ರೀಮನ ಕಂಡಳ ಕಾದೆ ಬಾಲೆ ಕಂಡ ಮರುತ ಜನ ಬಾಲೆ ಕಂಡ ಮರುತ ಜನ ಬಾಲೆ ಕಂಡಳು ಮರುತ ಜನ ನಿದ್ರಾ ಲತಾಂಗಿಯ ಸುರತ ಸುಖ
ರಾತ್ರಿಯ ಸಮಯದಲ್ಲಿ ಯಾರು ಗಮನಕ್ಕೂ ಬಾರದೇ ಇದ್ದ ಹಾಗೆ ಎಲ್ಲವರ ಕಣ್ಣು ತಪ್ಪಿಸಿ ಬಾಣಸಿಗನ ಆಲಯವನ್ನ ಸೇರಿಕೊಂಡವಳು ನಾನು. ನನ್ನ ಅರಸ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಕಣ್ಣರಳಿಸಿ ಕತ್ತು ತಿರುಗಿಸಿ ಸುತ್ತಲೂ ನೋಡ್ತಾ ಇದ್ರೆ ನನ್ನ ಕಣ್ಣೆದುರಿನಲ್ಲಿ ಕಾಣುತ್ತಿರುವಂತಹ ಈ ದೃಶ್ಯವನ್ನು ನಾನು ನೋಡಬೇಕಿತ್ತರೂ ನನ್ನ ಕಣ್ಣೇ ಕುರುಡಾಗಿ ಹೋಗಬಾರದೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಅಲ್ಲದೆ ಇದ್ರೆ ಏನನ್ನು ನೋಡಬೇಕು ಅಂತ ನಾನು ಬಂದೆ, ಏನನ್ನು ಹೇಳಬೇಕು ಅಂತ ನಾನು ಬಂದೆ. ನನ್ನ ಅರಸನ ಈ ಸ್ಥಿತಿಯನ್ನು ನೋಡ್ತಾ ಇದ್ರೆ ಕರುಣೆಯ ಕಿತ್ತು ಬಾಯಿಗೆ ಬಂದ ಅನುಭವ ಆಗುವುದಿಲ್ಲವೇ? ಅಲ್ಲದೆ ಇದ್ರೆ ಹಗಲಿಡೀ ದುಡಿದು 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 ಮತ್ತೆ ನಗರಕ್ಕೆ ಬಂದವರಿಗೆಲ್ಲವರಿಗೂ ಅಡುಗೆಯನ್ನ ಮಾಡಿ ಮಾಡಿ ದೇಹದ ಆಯಾಸವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಹೊರಟಾದ ಈ ನೆಲದ ಮೇಲೆಯೇ ಮನೆಗೆ ನಿದ್ರಿಸ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ, ಇಂತಹ ದುರಂತ ಸ್ಥಿತಿ ನನ್ನ ಅರಸನಿಗೆ ಬರಬೇಕಿತ್ತೇ? ಅರಮನೆಯಲ್ಲಿ ಹಂಸತುಲಿಕ ತಲ್ಪದಲ್ಲಿ ಹಾಯಾಗಿ ಮಲಗಬೇಕಾಗಿರುವಂತಹ ನನ್ನ ಅರಸ ಇವತ್ತಿಂತಹ ದುರಂತ ಸ್ಥಿತಿಯಲ್ಲಿ ಮಲಗಿದ್ದನ್ನ ನೋಡುವುದಕ್ಕಾಗಿ ನಾನು ಇಲ್ಲಿವರೆಗಾಗಿ ಬಂದರೆ ದೇವರೇ, ನಾನು ಕಷ್ಟದಲ್ಲಿದ್ದೀನಿ, ನನ್ನ ಕಷ್ಟವನ್ನ ಪರಿಹರಿಸಿ ನನಗೊಂದು ಮಾರ್ಗೋಪಾಯವನ್ನ ತೋರಿಸಿ ಅಂತ ನಾನು ಇವರಲ್ಲಿ ಹೇಳುವುದಕ್ಕೆ ಅಂತ ಬಂದ್ರೆ ಇವರ ಕಷ್ಟವನ್ನೇ ನೋಡುವುದಕ್ಕಾಗುವುದಿಲ್ಲ. ಇವರೇ ಈ ಕಷ್ಟದಲ್ಲಿದ್ದಾರೆ, ನಾನು ಹೇಗೆ ನನ್ನ ಕಷ್ಟವನ್ನು ಇವರಿಗೆ ಹೇಳಿ ಇಲ್ಲ ಹೇಳಬಾರದು ಎನ್ನುವ ಹಾಗೆ ತಿಳಿದು ನನ್ನಷ್ಟಕ್ಕೆ ನಾನು ಹೊರಟು ಹೋಗೋಣ ಅಂತಾದ್ರೆ ಈಗ ಇನ್ನೊಂದು ಗಳಿಗೆಯಲ್ಲಿಯೋ ಕೀಚಕನ ಉಪಟಳ ಎನ್ನುವಂಥದ್ದು ನನ್ನನ್ನು ಆವರಿಸುವುದಕ್ಕೆ ಮುಂದಾಗ್ತಾ ಇದೆ. ಏನು ಮಾಡಲಿ, ಇವರು ಮಲಗಿದ್ದಾರೆ, ಇವರಿಗೆ ಎಚ್ಚರಾಗುವವರೆಗೆ ನನಗೆ ಕಾಯುವಷ್ಟು ವ್ಯವಧಾನ ಇಲ್ಲ. ಇವರನ್ನು ಎಬ್ಬಿಸಬೇಕು, ನಾನು ಇವರನ್ನು ಎಬ್ಬಿಸಬೇಕು. ಒಂದು ವೇಳೆ ಬೈದೇ ಬೈತಾರೆ, ಬೈಯುವುದಷ್ಟೇ ಅಲ್ಲ ಕೋಪಗೊಳ್ತಾರೆ ಅವರು. ನನ್ನ ಮೇಲೆ ಸಲಿಗೆ ಉಂಟು, ಗೊತ್ತಿದ್ದು ಗೊತ್ತಿದ್ದು ಒಬ್ಬ ಗಪ್ಪ ಹೆಣ್ಣಿನ ಉಪಾದಿಯಲ್ಲಿ ವರ್ತಿದೆಯಾ ಅನ್ನುವ ಕಾರಣಕ್ಕಾಗಿ ನನ್ನನ್ನು ನನಗೆ ಹೊಡೆಯಲಿಕ್ಕಿಲ್ವೆ? ಬೈತಾರೆ, ಹೊಡೆಯುತ್ತಾರೆ, ಗಂಡ ಬೈತಾನೆ ಗಂಡ ಹೊಡೆಯುತ್ತಾನೆ ಎನ್ನುವ ಕಾರಣಕ್ಕಾಗಿ ಹೆಂಡತಿಯಾಗಿರುವಂತಹ ನಾನು ಅದರ ಕುರಿತು ಬೇಸರ ಮಾಡಿಕೊಳ್ಳಬೇಕೇ? ಇಲ್ವೇ ಇಲ್ಲ. ಗಂಡ ಹೊಡೆದ್ರೆ ಯಾವ ಕಾರಣಕ್ಕಾಗಿ ಹೊಡೆದಾನು ಹೇಳಿ? ಯಾವುದೋ ಒಬ್ಬ ಪಾಪಿ ನನ್ನನ್ನು ತುಳಿಯಲಿಲ್ವೇ? ಆ ತುಳಿತದ ನೋವನ್ನು ನಾನು ಸಹಿಸಿಕೊಳ್ಳಲಿಲ್ವೇ? ಅದನ್ನೇ ಸಹಿಸಿಕೊಂಡ ಇದು ಬಳಿಗೆ ಗಂಡ ಹೊಡೆದದ್ದು ನೋವಾಗುವುದಕ್ಕೆ ಹೇಗೆ ಸಾಧ್ಯ? ಇಲ್ಲ, ಏನೇ ಬರಲಿ, ಕೋಪಿಸಿಕೊಳ್ಳಲಿ, ಮುನಿಯಲಿ, ನಾನು ಅವರನ್ನು ಎಬ್ಬಿಸಲೇಬೇಕು. ನಾನು ಅವರನ್ನು ಎಬ್ಬಿಸಿ ಸ್ವಾಮಿ
ಅನ್ನುವುದನ್ನು ಹೇಳು ಹೊರಡು. ಯಾಕೆಷ್ಟು ಅವಸರ ಮಾಡ್ತಾ ಇದ್ದೀರಿ ನೀವು? ಕೆಣಕಿದವ ಉಳಿದಾನ ಅಲ್ವಾ? ಹೀಗಿದ್ದರೂ ಈ
ಈಗ ನೀನು ಭೀಮನಲ್ಲಿ ಬಂದು ಹೇಳುವುದರಲ್ಲಿ ಅರ್ಥ ಇಲ್ಲ, ಔಚಿತ್ಯ ಇಲ್ಲ. ಮಾನಿನಿ ಹೋಗು. ಯಾರಲ್ಲಿ ಹೇಳಿ? ನೀನು ಪುಣ್ಯವಂತಳು, ಭಾಗ್ಯವಂತಳು. ಲೋಕದಲ್ಲಿ ಒಪ್ಪಳು ಹೆಣ್ಣಿಗೆ ಒಪ್ಪನೇ ಗಂಡ. ಹೌದು ಸ್ವಾಮಿ. ನೀನು ಹಾಗಲ್ಲ. ನನ್ನ ಯೋಗ ನೋಡಿ, ಐದು ಜನ ಗಂಡಂದಿರಿದ್ದಾರೆ. ಅದು ದೈವಾಂಶ ಸಂಭೂತ. ಯಾವ್ಯಾವ ಮೂತ್ರ? ಎಲ್ಲ ಒಂದೊಂದು ಮೂತ್ರ. ಏನು ಪ್ರಯೋಜನ ಹೇಳು? ದೊಡ್ಡ ಮೂತ್ರ, ಸಣ್ಣ ಮೂತ್ರ, ಎಲ್ಲ ಮೂತ್ರ ಇದೆ. ಹೋಗು. ಧರ್ಮರಾಜ ಕುಳಿತಿದ್ದಾನಲ್ಲ, ಘಂಟಾಮಣಿಯನ್ನು ಹಿಡಿದು ಮಹಾದೇವ ವಂಚಂಗ ಓದ್ತಾನೆ. ಹೋಗಿ ಹೇಳು ಧರ್ಮರಾಜನಲ್ಲಿ, ಸ್ವಾಮಿ ಕಾಮಾಂಧ ಕೀಚಕ ನನ್ನನ್ನು ತುಳಿದ ಏನು ಹೇಳುತ್ತದೆ ನಿಮ್ಮ ಧರ್ಮ ಅಂತ ಕೇಳು. ಸ್ವಾಮಿ ಪಂಚಾಂಗದಲ್ಲಿ ಏನಾದ್ರೂ ಬರ್ತಿದ್ದಾರ ನೋಡಿ. ಹೇಳಿದ ಮೇಲೆ ಪಂಚಾಂಗ ಬಿಡಿಸಿ ಧರ್ಮ ಏನ್ ಹೇಳ್ತದೆ, ಕಾಲ ಏನ್ ಹೇಳ್ತದೆ ಅಂತ ಕಾಲ ಪುರುಷರ ಮಗನಾಗಿರುವಂತ ಅವ ಹೇಳುವುದೇ ಕೊಡ್ತಾ ಅಂತ ಆದ್ರೆ ಕೀಚಕ ನನ್ನನ್ನು ಸುಮ್ಮನೆ ಬಿಡ್ತಾನೋ ಹೇಳಿ. ಅಷ್ಟು ಸಮಯ ಉಂಟ ನಮಗಿನ್ನು. ಅರ್ಜುನ ಅವನಿಗೂ ಹೋಗಿ ಹೇಳು, ಮೂರು ಲೋಕದ ಗಂಡ ಆಮೇಲೆ ಮೊದಲು ಒಬ್ಬಳು ಸರಿಯಾಗಿ ಒಂದ್ ಹೆಂಡತಿ ಗಂಡ ಆಗುವಂತ ಹೇಳು. ಮತ್ಸ್ಯವಾಚನವನ್ನ ಭೇದಿಸಿ ನನ್ನ ಗೆದ್ದು ತಂದವರು. ಇವತ್ತು ಅವ್ರು ಎದ್ದು ಬರುವ ಪರಿಸ್ಥಿತಿಯಲ್ಲಿ ಇಲ್ಲ. ಆ ಕಡೆಗೆ ಹೆಣ್ಣು ಅಲ್ಲ, ಈ ಕಡೆಗೆ ಗಂಡು ಅಲ್ಲದ ಸ್ಥಿತಿಯಲ್ಲಿದ್ದ ಅವ್ರು ಇಲ್ಲಿಗೆ ಬಂದ್ರು ಅಂತ ಆದ್ರೆ ಅನುಮಾನ ಬರುವುದಿಲ್ಲೋ. ಇಲ್ಲಿ ಬರುತ್ತಾರೆ ಯಾರು? ಉತ್ಸವ ಮೂರ್ತಿಗಳು ಕುಳಿತಾ ಕುಳಿತುಕೊಳ್ತಾರೆ. ಕುಳಿತುಕೊಳ್ಳುವಾಗ ಒಬ್ಬ ಗೋವಿನ ಮೈ ತೊಳಿತಾನೆ, ಮತ್ತೊಬ್ಬ ಕುದುರೆ ಮೈ ತೊಳಿತಾ ಇದ್ದಾನೆ. ಅವರಲ್ಲಿ ಹೋಗಿ ಹೇಳು, ಭೋಗಿಸುವುದಕ್ಕೆ ಮಾತ್ರ ನಾನು ಸತಿ ಎಂದು ಭಾವಿಸಬೇಡಿ, ನನ್ನ ಕಷ್ಟದಲ್ಲಿಯೂ ನೀವು ನೆರವಾಗಿ ಎಂದು ಕೇಳಿಕೋ. ಭೂತ ಭವಿಷ್ಯತ್ತನ್ನು ಬಲ್ಲಂತ ಅವರಲ್ಲಿ ನಾನು ಈಗ ಹೋಗಿ ಕೇಳಬಹುದು. ಆದ್ರೆ ವರ್ತಮಾನದಲ್ಲಿ ಆ ಕೀಟಕದಿಂದ ನನಗೆ ತೊಂದರೆ ಆಗ್ತದೆ ಅಂತ ಆದ್ರೆ ಅವರಲ್ಲಿ ಯಾವ ಪರಿಹಾರ ಕಾಣುವುದಕ್ಕೆ. ಶಿವ ಶಿವ ಪೂರ್ವ ಜನ್ಮದೊಳು ನಾ ಏನು ಪಾಪವ ಮಾಡಿದೆನು, ಶಿವ ಶಿವ ಪೂರ್ವ ಜನ್ಮದೊಳು ನಾ ಏನು ಪಾಪವ ಮಾಡಿದೆನು. ತನಗಿಂದು ಪವಣೆಯಾಗಿ ಪುರುಷರಿಗೆ ನನಗೆ ತಂದೆ ಅಲ್ಲದೆ ಇದ್ರೆ ಹಿಂದೊಂದು ಸಂದರ್ಭದಲ್ಲಿ ನಾನು ಅರಿತೋ ಅರಿಯದೆಯೋ ನಿನ್ನನ್ನೇ ಧ್ಯಾನಿಸಿದವಳಾಗಿದ್ದೆ. ಪತಿಂದೇಹಿ ಪತಿಂದೇಹಿ ಎನ್ನುವ ಹಾಗೆ ನಿನ್ನಲ್ಲಿ ಕೇಳಿಕೊಂಡೆ ಎನ್ನುವ ಕಾರಣಕ್ಕಾಗಿ ಕೇಳಿದ ಮಾತನ್ನೇ ವರವಾಗಿ ನಿನ್ನ ಪಾಲಿಗೆ ಕರುಣಿಸಿಕೊಟ್ಟವರು. ಆ ಸಂದರ್ಭದಲ್ಲಿ ನಾನು ಸಂತೋಷ ಪಟ್ಟವಳಾಗಿದ್ದೆ. ಎಲ್ಲವರ ಹಾಗೆ ನಾನಲ್ಲ, ನನ್ನ ವ್ಯಕ್ತಿತ್ವ ಎನ್ನುವಂತಹದ್ದೇ ವಿಶೇಷವಾಗಿದೆ ಅಂತ ನಾನು ತಿಳಿದುಕೊಂಡೆ. ಒಬ್ಬೊಬ್ಬರು ಒಂದೊಂದು ಔಷಧದಿಂದಲೇ ಈ ಭೂಮಿಯ ಬೆಳಕನ್ನು ಕಂಡಂತಹ ಆ ಐವರಿಗೆ ನಾನು ಮಡದಿಯಾಗಿ ಹೋಗ್ತಾ ಇದ್ದೇನೆ ಎನ್ನುವ ಕಾರಣಕ್ಕಾಗಿ ನಾನು ಸಂತೋಷ ಪಟ್ಟೆನು. ಆದರೆ ಈಗ ನಾನು ಯೋಚನೆ ಮಾಡ್ತಾ ಇದ್ದೇನೆ, ಈ ಭೂಮಿಯ ನಿಯಮ ಹೇಗೆ, ಈ ಪ್ರಪಂಚದ ಶಿಷ್ಟಾಚಾರ ಆದರೂ ಹೇಗೆ, ಒಬ್ಬ ಹೆಣ್ಣಿಗೆ ಒಬ್ಬನೇ ಗಂಡನಿರ್ತಾನಂತೆ. ಆ ಸಂದರ್ಭದಲ್ಲಿ ಆ ಹೆಣ್ಣಿಗೆ ಎಂತಹ ಕಷ್ಟಕಾಲವೇ ಒದಗಿ ಬಂತು ಅಂತಾಗಿದ್ರೂ ಕೂಡ ಅವ ಕುರುಡನೇ ಆಗಿರಲಿ, ಕುಂಟನೇ ಆಗಿರಲಿ, ಅಂಗ ವಿಕಾರವನ್ನು ಹೊಂದಿದವನೇ ಆಗಿದ್ರೂ ಕೂಡ ಹೆಂಡತಿಗೆ ಮಾನಹರಣಾಗುವಂತಹ ಸಂದರ್ಭದಲ್ಲಿ ಅವನ ಗಂಡುತನ ಎನ್ನುವಂಥದ್ದು ಸೆಟದು ನಿಲ್ಲುತ್ತದೆಯಂತೆ. ಆದ್ರೆ ನನಗೆ ಹಾಗಲ್ಲ, ಐದು ಜನ ಗಂಡಂದಿರು ಇದ್ದು ಕೂಡ ನನ್ನ ಈ ದುರವಸ್ಥೆ ಹೀಗಾಗಿ ಹೋಯ್ತು. ಏನು ಮಾಡೋಣ ಹೇಳಿ? ಯಾರಲ್ಲಿ ನಾನು ಈ ಮಾತನ್ನು ಹೇಳಲಿ? ಯಾರಲ್ಲಿ ನನ್ನ ಕಷ್ಟವನ್ನು ಹೇಳಿಕೊಳ್ಳಿ? ಅಲ್ಲ, ನಾನು ಯಾಕೆ ಇವರಲ್ಲಿ ಬರಬೇಕಿತ್ತು? ನನ್ನವರು ಇಂತಹ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಯೋಚನೆಯೇ ನಾನು ಮಾಡಿದವಳಲ್ಲ. ನನಗಾಗಿ ನನ್ನವರ ಹೃದಯ ಎನ್ನುವಂಥದ್ದು ಮಿಡಿಯುತ್ತದೆ ಎನ್ನುವ ಕಾರಣಕ್ಕಾಗಿ ಕಣ್ಣೀರಿನಿಂದ ಅವರ ಪಾದವನ್ನು ನಾನು ತೊಳೆಯುವುದಕ್ಕೆ ಮುಂದಾದ್ರೆ ನನ್ನ ಕಷ್ಟಕ್ಕೆ ಇವರು ಕೊಟ್ಟುವುದಿಲ್ಲ, ಸ್ಪಂದಿಸುವುದಿಲ್ಲ. ನಾನು ಏನು ಪಾಪ ಮಾಡಿದೆ? ನೀರು ಬಂದು ಸಿಕ್ಕಿದ ಸ್ಥಳ ಹೇಳು.
ಎಲ್ಲೂ ಹೋಗಿಲ್ಲ, ಇಲ್ಲಿಗೆ ಬರ್ಬೇಕು ಕಳುವುದಕ್ಕೆ. ಏನಾಯ್ತು ಇಲ್ಲಿ ಬಂದ್ರೆ? ಏನು ಮಾಡಲಿ ಹೇಳು. ಮೊದಲಿನ ಹಾಕಿಲ್ಲ, ಒಂದು ಸಮಯದಲ್ಲಿ ಹೋಗು ಭೀಮಸೇನ. ಭೀಮಸೇನನ ಮಡದಿ ಎಂದಾದರೆ ಕೀಚಕ ಅಲ್ಲ, ಸುರನರಾರುಗರು, ದಾನವಾದಿಗಳು. ಯಾರಾದರೂ ನಿನ್ನ ಕಡೆಗಣ್ಣಿಂದ ನೋಡುವ ಯೋಗ್ಯತೆಯನ್ನು ಹೊಂದಿದವರಾಗಿದ್ದರೋ, ಆ ಧೈರ್ಯವನ್ನು ಮಾಡುತ್ತಿದ್ದರೋ, ಆವಾಗ ನಾನು ಗಂಡಾಗಿದ್ದೆ. ಆದ್ದರಿಂದ ಯಾರು ನಿನ್ನ ಕಡೆ ನೋಡ್ತಾ ಇರಲಿಲ್ಲ. ಈಗ ನಾನು ಅದಲ್ಲ ಅಂತ ತಿಳ್ಕೊ. ಅಲ್ಲ, ಈಗ ಕೀಚಕರಿಂದ ಆಗುವ ತೊಂದರೆಯನ್ನು ನಿವಾರಿಸುವುದಕ್ಕೆ ನಿಮಗೆ ಏನು ಕಷ್ಟ? ಈ ಶೈತಾನನೊಡನೆ ನಾನು ಮರಣವು ಹರುಷ.
ಹಸ್ತಿನೆಯಲ್ಲಿ ಆಸರಿಯನ್ನು ಪಡೆಯುತ್ತೀರಿ ಅಂತ ಹೇಳಲಿಲ್ಲ. ಹೆಚ್ಚೇಕೆ ಸ್ವಾಮಿ, ಕೊಳ್ಳುವುದಕ್ಕೆ ಕತ್ತಿ ಇಲ್ಲದೆ ಇರುವ ಸಂದರ್ಭದಲ್ಲಿಯೂ ಕೂಡ ನೀವು ಬಿಟ್ಟಿರುವಂತದ್ದನ್ನೇ ತಿಂದು ಬದುಕುವುದಕ್ಕೆ ಪ್ರಯತ್ನ ಮಾಡಿದೆ ಬಿಟ್ರೆ ಒಂದು ದಿವಸವೂ ನಿಮ್ಮನ್ನು ನಾನು ಬೀರು ನುಡಿ ಎಂದು ಮಾತನಾಡಿದವಳಲ್ಲ. ಇವತ್ತು ನೀವೇ ಇಲ್ಲ ಎನ್ನುವ ಹಾಗೆ ನನಗೆ ಹೇಳುವುದಕ್ಕೆ ಘೋಷಿಸುವುದಕ್ಕೆ ಮುಂದಾಗ್ತಾ ಇದ್ದೀರಿ ಅಂತಾದ್ರೆ ಬೇಡ ಸ್ವಾಮಿ, ನಿಮ್ಮಲ್ಲಿ ನಾನು ಏನನ್ನು ಕೇಳುವುದಿಲ್ಲ. ಭ್ರಷ್ಟಾನ್ನ ಬೇಕು ಅಂತ ಯಾಚಿಸುವುದಿಲ್ಲ, ಪಟ್ಟೆ ಸೀರೆ ಬೇಕು ಅಂತ ಕೇಳುವುದಿಲ್ಲ, ದೇಹ ಮುಚ್ಚುವುದಕ್ಕೊಂದು ಕುಪ್ಪಿಸಬೇಕು ಅಂತ ನಿಮ್ಮಲ್ಲಿ ಕೇಳಿದವಳಲ್ಲ ನಾನು. ಇದ್ದದ್ದರಲ್ಲಿಯೇ ಸಂತೋಷವನ್ನು ಸಮಾಧಾನವನ್ನು ಪಟ್ಟವಳು ನಾನಾಗಿದ್ದೆ. ಇವತ್ತು ನನ್ನ ಮಾನವನ್ನು ಕಾಪಾಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದಕ್ಕೆ ಮುಂದಾಗಿ ಬಂದೆ ಅಂತಾದ್ರೆ, ಅಸಹಾಯಕರಾಗಿ ಕೈಚೆಲ್ಲಿ ನೀವು ಕುಳಿತೀರಿ ಅಂತಾದ್ರೆ, ನಾನಿಲ್ಲಿ ಬೇರೆ ಯಾರಲ್ಲಿ ಕೇಳಲಿ? ಯಾರು ನನ್ನ ಪಾಲಿಗಿಲ್ಲ, ಆದ್ರೆ ಹೆಣ್ಣಾಗದವಳು ನಾನು, ನಿಮ್ಮ ಸಹಧರ್ಮಿಣಿ ಆದವಳು, ಸಾಯ್ತೇನೆ ಅಂತ ನನಗೆ ಹೇಳುವುದಕ್ಕೂ ಆಗುವುದಿಲ್ಲ ಸ್ವಾಮಿ. ನಾನು ಸಾಯ್ಬೇಕು ಅಂತಾದ್ರೂ ನಿಮ್ಮ ಒಪ್ಪಿಗೆ ಬೇಕು, ನೀವ ಸಾವಿಗೆ ನೀವು ಸಾಕ್ಷೀಭೂತರಾಗಿರಬೇಕು. ಹಾಗಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ, ನನಗೊಂದು ಮುತ್ತೈದು ತನದ ಸೌಭಾಗ್ಯದ ಸಾವು ಬರಬೇಕು ಅಂತಾದ್ರೆ ನೀವೇ ನಿಮ್ಮ ಕೈಯಾರ ತಲುಪ ವಿಷವನ್ನು ಕೊಟ್ಟು ಕುಡಿದು ಸಾಯಿ. ಏನನ್ನು ಭೀಮನಿಗೆ ನೀ ಎಷ್ಟು ನೋವಾಯ್ತು ಅಂತ ಒಬ್ಬ ಮಗನೂ ಹೇಳಿಲ್ಲ.
ಇದು ಭೀಮಸೇನವ ನಾನು ಉಣ್ಣುವ ಅನ್ನಕ್ಕೆ ವಿಷವನ್ನು ಹಾಕಿದ. ಭೀಮನಿಗೆ ವಿಷವೇ ಏನೂ ತಾಗಲಿಲ್ಲ ಅಂತ ಮಾತಾಡಿದರು. ಅದನ್ನು ದಕ್ಕಿಸಿಕೊಳ್ಳುವಾಗ ದಕ್ಕಿಸಿಕೊಳ್ಳುವಾಗ ಆದ ಜ್ವಾಲ ಎಷ್ಟಿರಬಹುದು ಎಂದು ಯಾರು ಯೋಚನೆ ಮಾಡಲಿಲ್ಲ. ನನ್ನ ತಮ್ಮಂದಿರುವ ಅಣ್ಣ ಸಹಿತ ಅಮ್ಮನ ಸಹಿತ ಅಯಾಗಿ ನಿದ್ರಿಸುತ್ತಿರುವಾಗ ಕ್ರೂರಿಯಾಗಿರುವಂತಹ ಹಿಡಂಬಾಸುರವನ್ನ ಮುರಿದು ಮುಕ್ಕುತ್ತೇನೆ ಎಂದು ಮಲಗಿದವರ ನಿದ್ರಾಭಂಗ ಆಗಕೂಡದು ಎಂಬ ಕಾರಣಕ್ಕಾಗಿ ಒಬ್ಬರನ್ನೂ ಎಬ್ಬಿಸದೆ ಆ ದಾನವನೊಟ್ಟಿಗೆ ಹೋರಾಡಿ ಅವನನ್ನು ಕೊಂದು ಕಳೆದೆ. ಭೀಮ ಹಿಡಂಬನು ಕೊಂದ. ನೋವಾಯ್ತೇನು ತಮ್ಮ ಅಂತ ವರ್ಗಿಸಲು ಕೇಳಿಲ್ಲ ನನ್ನಣ್ಣ. ಆ ಪ್ರಕರಣದಲ್ಲಿ ನಿಮಗೆ ಪ್ರಯೋಜನ ಆಗಿದೆ. ಏನು ಪ್ರಯೋಜನ ಆಗಿದೆ? ಭೀಮಿಯ ಜೊತೆಗೆ ಕಲ್ಯಾಣ ಆಗಿಲ್ವಾ? ಹಿಡಂಬೆ ಮದುವೆ ಆದದ್ದು ಎಂದು. ಹೌದು, ಅದು ನಾನು ಮನಸ್ಸಿದ್ದು ಮದುವೆ ಆದದ್ದಲ್ಲ. ಅದೇ ಇದ್ದು ಮಗು ಅದು ಸುಳ್ಳಲ್ಲ. ಮಗು ಆದದ್ದು ಸುಳ್ಳಲ್ಲ, ಮನಸ್ಸಿನದೇ ಮದುವೆ ಆದ್ರೂ ಮಗು ಆದದ್ದು ಸುಳ್ಳಲ್ಲ. ಅದು ಮನಸ್ಸಿದ್ದಾದದ್ದಲ್ಲ. ಅದಕ್ಕಾಗಿ ಹೇಳುವುದು ಮಕ್ಕಳ ಭಾಗ್ಯ ದೇವರು ಕೊಡುವುದು ಅಂತ ನಾವು ಏಕಂದು ತಿನ್ನುವುದಲ್ಲ, ಬೇಡನ್ನು ಬಿಡುವುದಲ್ಲ. ಗೊತ್ತಾಯ್ತಾ? ಹಾಗಾಗಿ ಈ ಭೀಮನ ಅಳಲನ್ನು ಕೇಳಿದವರು ಯಾರು ಇಲ್ಲ. ಇಂದು ನನ್ನ ಕಣ್ಣಾರೆ ಆ ಕುನ್ನಿ ಕೀಟಕದಿಂದನ್ನು ತುಳಿಯುವಾಗ ನನಗಾದ ನಾವೇನು ಯಾರಿಗಾದ್ರೂ ಅರ್ಥ ಆಗ್ತದೆ? ಬಡಿಯಬೇಕು ಎಂದು ಮರವನ್ನು ಹೆಮ್ಮರವನ್ನು ಮುರಿಯುವುದಕ್ಕೆ ಕಲಿಕ್ಕಿದ್ರೆ ಧರ್ಮ ಎಂದು ಸೂಚಿಸುತ್ತಾರೆ. ಬೇಡ, ಇದ್ಯಾವುದು ಬೇಡ. ಧರ್ಮ ಹಾಳಾಗಿ ಹೋಗಲಿ. ನೀ ಸಾಧ್ಯ ಉಂಟೇ ಇಲ್ಲ. ಹಾಗೆಯೇ
ಈ ಭೀಮಸೇನನ ಮಡದಿಯನ್ನು ಕೆಣಕಿನ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಬರಲಿ, ಉಪಕೀಚಕರಿದ್ದಾರೆ. ಈ ಕೀಚಕನನ್ನು ಕೊಂದ ವಿಷಯ ಉಪಕೀಚಕಾದ್ಯರಿಗೆ ತಿಳಿಯಬಹುದು. ಅವರನ್ನು ಮುಗಿಸುತ್ತೇನೆ, ಕೌರವರನ್ನು ಮುಗಿಸುತ್ತೇನೆ. ಆದ್ದರಿಂದ ಸರುಣಿ ಬೀಳು ಶೋಕ. ಒಂದು ರೀತಿಯಲ್ಲಿ ಸಮಾಧಾನ ಆಯ್ತು ಸ್ವಾಮಿ. ಹಾಗೆ ಇಂತ ಘೋರವಾಗಿರುವಂತಹ ಸಾಹಸವನ್ನು ಪ್ರದರ್ಶನ ಮಾಡುವುದಕ್ಕೆ ತಾವು ಮುಂದಾಗ್ತೀರಿ ಅಂತ ಆಯ್ತು. ನಿಮಗೆ ಸಹಾಯಕ್ಕೆ ನನ್ನಿಂದ ಏನಾದ್ರೂ ಆಗ್ಬೇಕಾ? ಬೇಕು. ಏನಾಗ್ಬೇಕು? ತೆರಳಿ ನೀನ ಕೂಡ
ಯಾಕೆ ಕುಣಿಯುವುದು? ಒಟ್ಟು ಈ ಪ್ರಸಂಗದಲ್ಲಿ ನೀನು ಕುಣಿಯುವುದೇ ಸಂಭಾವಿಸಿದ್ದೆ. ನಾನು ಯೋಚನೆ ಮಾಡಿದ್ದೆ, ನಮ್ಮನ್ನು ಬಿಟ್ಲೇ ಇಲ್ಲ. ಕುಣಿಯುವುದಕ್ಕೆ ನೀವು ಅಷ್ಟು ಪ್ರೇರಣೆ ಕೊಟ್ಟೇ ಬಿಟ್ಟು. ಕೀಚಕನನ್ನು ನೀವು ಕೊಲ್ಲುವುದಿಲ್ಲ ಅಂತಾದ್ರೆ ಸಾಯ್ತೇನೆ ಅಂತ ಹೇಳಿದವರು. ಹೌದು, ಕೀಚಕನನ್ನು ಕೊಲ್ತೇನೆ ಅಂತ ಆದಾಗ ಮುಖ ಮೊಟ್ಟೆ ಅಗಲವಾದ ಮುಖ. ಮತ್ತೆ ನಿಮ್ದು ಹೇಗೆ ನಿಮ್ಮ ಜೋಡಿ ಹಾಗೆ ಉಳಿದವ್ರು ಜೋಡಿ ಅಲ್ಲ ನಿನಗೆ? ಹಾಗಾಗಿ ನನ್ನ ಮೇಲೆ ನಾನು ಉಳಿದವರನ್ನೆಲ್ಲ ಹೆಚ್ಚಾಗಿ ಬಿಟ್ಟು ನಿಮ್ಮಲ್ಲಿಗೆ ಬರುವುದಲ್ವಾ? ಹಾಗಾಗಿ ನಿಮ್ಮನ್ನ ಆಯ್ಕೆ ಮಾಡಿಕೊಂಡದ್ದು ನಾನು. ಸ್ವಾಮಿ, ನನ್ನ ಚಿಂತೆ ಎನ್ನುವಂತಹದ್ದು ಪರ್ವತೋಪಾದಿಯಲ್ಲಿ ನನ್ನನ್ನು ಆವರಿಸಿಕೊಂಡಿತ್ತು. ಯಾವಾಗ ಕೀಚಕನನ್ನು ಕೊಲ್ತೇನೆ ಅಂತ ಹೇಳಿದ್ರ ಮಂಜುಗಡ್ಡೆ ಹಾಗೆ ಕರಗಿ ನೀರಾಗಿ ಸಂತೋಷ ಆಗದಿರ್ತದ. ಯಾಕೆಂತಿದ್ರೆ ಮನಸ್ಸಿಗೆ ಜುಗುಡ ಸಮಾನ ತುಂಬಿಕೊಂಡಾಗ ಕಣ್ಣು ಎನ್ನುವಂಥದ್ದು ನೀರುಗೊಂಡಿರ್ತದೆ, ಹೃದಯ ಭಾರವಾಗಿರ್ತದೆ. ಈ ಸಂತೋಷ ಕಣ್ಣೀರು ಕಣ್ಣೀರು ಈಗ ಕಣ್ಣೀರು ಬರಬೇಕು ಅಂದ್ರೆ ಬರುವುದಿಲ್ಲ. ಯಾಕೆ? ದುಷ್ಟನಾಗಿರುವಂತಹ ಕೀಟಕರ ಹಣವಾಗ್ತದೆ. ನೀವು ಹೇಳ್ದಾಗೆ ಮಾಡ್ತೀನಿ, ಮುಗುಳು ನಗ್ತೇನೆ, ನಾ ಹೇಳ್ತೇನೆ ವಾಣಿ, ಮಧುರವಾದ ವಾಣಿ, ಮೃದು ಮಧುರ. ಹೋಗಿ ಬರ್ತೇನೆ. ಅವನಿಗೆ ಅವಸರ ಆಗಿದೆ. ಯಾರಿಗೆ? ನಾನು ಬಾ ಅಂತ ಹೇಳಿದ್ದ. ಈಗಲೇ ಮುಗಿದು ಬಿಟ್ಟೆ. ಈಗಲ್ಲ, ನಾನು ಹೋದೆ. ನೀವು ಹೇಳಿದ ಹಾಗೆ ಮಾಡಿದೆ. ಮನಸ್ಸು ಬರಲಿಲ್ಲ. ಅಯ್ಯೋ, ಒಂದು ರೀತಿಯಲ್ಲಿ ಅವನಲ್ಲಿ ಮಾತಾಡುವುದಕ್ಕೆ ಅಸಹ್ಯ ಆಗಿ ಹೋಯ್ತು, ಹೆಚ್ಚಿಗೆ ಆಗಿಬಿಡ್ತು. ಮುಗುಳ ಬಹಳ ಕಷ್ಟದಲ್ಲಿ ಮುಗುಳಕ್ಕೆ. ಹೌದಪ್ಪ, ಮಧುರ ಮಾತು ಅಷ್ಟು ಹೇಳಿದ್ರೆ ಸಾಕು. ಮಧ್ಯರಾತ್ರಿಯ ಸಮಯ, ಯಾರಿಗೂ ತಿಳಿಯದೆ ಹಾಗೆ ನಾಟ್ಯ ಶಾಲೆಗೆ ನೀನು ಬರಬೇಕು, ನಿನಗಾಗಿ ನಾನು ಅಲ್ಲಿ ಕಾಯ್ತಾ ಇರ್ತೇನೆ ಅಂತ ಹೇಳಿದೆ. ಹೌದಾ? ದೇವರೇ, ಎಷ್ಟು ರಾತ್ರಿ ಆಗ್ತದೆ ಅಂತ ಕಾಯ್ತಾ ಇದ್ದಾನೆ. ಅವ ಬರುವ ಸತ್ಯ ಒಪ್ಪಿದ್ದಾನೆ. ಯಾಕೆ ಮಧ್ಯರಾತ್ರಿಯ ಸಮಯಕ್ಕೆ ನಾನು ಅಲ್ಲಿಗೆ ಬರ್ತೇನೆ ಅಂತ ಕೀಚಕನಿಗೆ ಹೇಳಿದ್ದೇನೆ ಬಿಟ್ಟರೆ ನನ್ನ ಗಡನ್ನು ಕಳಿಸ್ಕೊಡ್ತೇನೆ ಅಂತ ಹೇಳಿದ್ದೆ. ನಾನು ಹೋಗುದು ನಾನು ಒಳಿಂದೊಳಗೆ ಮನಸ್ಸುಂಟಾ ಹೋಗಿ ಸಾಯ್. ನಿಮಗೆಂತ ಮಾತಾಡು? ಅಲ್ಲ, ನೀನೆಂತ ಮಾತಾಡು? ಅಂತ ಸುಮ್ಮನೆ ಇರ್ತೀರಾ ನೀವು? ಮತ್ತೆಂತದ್ದು ಇದೆಂತದ್ದು? ಹಿ ಅಸಹ್ಯ. ಮತ್ತೆಂತ ತಾನು ಮಾತಾಡಿದ್ರೆ ಅಂದ್ರೆ ನೀನೇ ಹೋಗ್ತೇನೆ ಅಂತ ಅಲ್ವಾ? ಹೋಗುದು? ಈಗ ನೀ ಬರ್ತೇನೆ ಅಂತ ಹೇಳಿದ್ರೆ ಅವ ಬರ್ತಾನಾ? ಇಲ್ಲ, ನಾನು ಬರ್ತೇನೆ ಅಂದ್ರೆ ಮಾತ್ರ ಬರ್ತೇನೆ. ಸರಿ ಹೇಳು, ಮುಗಿತಲ್ಲ ವಿಷಯ. ಅಲ್ಲ ಅಲ್ಲ, ವಿಷಯ ಏನು ಗೊತ್ತಾ? ಹೋಗುದು ನಾನೇ. ಹೋಗುದು ನೀವೇ, ಆದ್ರೆ ನೀವು ನಾನಾಗಿ ಹೋಗ್ಬೇಕು. ಒಂದು ನಾನು ನಾನು ನೀನು. ಹೌದು, ಈ ಜನ್ಮದಲ್ಲ ಆಗಿಲ್ಲ, ಇನ್ನೊಂದು ಜನ್ಮದಲ್ಲ ಸಿಕ್ಕರೆ ಹೇಳ್ತೇನೆ. ಸ್ವಲ್ಪ ಹಾಗೆ ಮಾಡ್ಬಿಡಿ, ಈ ದಿನದಲ್ಲೇ ಆಗ್ತದೆ. ಮತ್ತಿನ್ನೇನಲ್ಲ. ಅದು ಹೇಗೆ? ಅದು ನೀವೊಂದು ಹೆಣ್ಣು ವೇಷ ಮಾಡಬೇಕು. ಯಾರು? ದಯವಿಟ್ಟು ನೋಡಿ ಕಾಲ, ಯಾರ್ಯಾರಿಗೆಲ್ಲ ಅವಕಾಶ ಬರ್ತದೆ. ಯಾರ್ಯಾವ ವೇಷ ಮಾಡ್ತಾರೆ? ಸತ್ಯ ಹೇಳ್ಬೇಕಾ? ಈಗ ನೋಡುವುದಿರ್ತಾರೆ ಎನ್ನುವುದಲ್ಲ, ವಿಶೇಷವಾದಂತ ಆಕರ್ಷಣೆ ಉಂಟು ಭೀಮಸೇನ ಮಹಾರಾಜರಿಂದ ಸ್ತ್ರೀವೇಷ ಅಂತ ಹೇಳಿ ಒಂದು ಪ್ರಚಾರ ಆಗಿದೆ. ಸಾಕು, ನೋಡ್ಲಿಕ್ಕೆ ಆಗ್ತದೆ ಅಂತ ಅಲ್ಲ, ಹೇಗಾಗ್ತದೆ ಅಂತ ಅದನ್ನು ನೋಡುವ ಬರ್ತೇವೆ. ಅವಕಾಶ ಉಂಟು. ಸ್ತ್ರೀವೇಷಕ್ಕೆಲ್ಲ ಒಂದು ಮಿತಿ ಇದೆ. ಏನು? ಒಂದು 18, 19, 20, 30, 40 ಹಾಗೂ ಹೀಗೂ ಹೆಣ್ಣು ವೇಷ ಮಾಡಬಹುದು. ಆಮೇಲೆ ಅದು ಮನ ಮೋಹಿಸುವ ಸ್ತ್ರೀವೇಷ ಇರ್ತದೆ. ಮತ್ತೆ ಮುಂದೆ ಮಾಡ್ತಾ ಇದ್ರೆ, ಅದಕ್ಕೂ ಮುಂದೆ ಮಾಡಿದ್ರ ಮನ ನೋಯಿಸುವ ಸ್ತ್ರೀವೇಷ ಇರ್ತದೆ. ಪ್ರಯೋಜನ ಉಂಟು. ಮಾಡ್ಲದು ಮಾಡ್ತಿದ್ ಅಲ್ಲಿಯೂ ಪ್ರಯೋಜನ ಉಂಟು. ಒಂದು 15-20 ವರ್ಷಕ್ಕೆ ಆರಂಭ ಮಾಡಿ ಒಂದು 40 ವರ್ಷಕ್ಕೆ ಸ್ತ್ರೀವೇಷದ ಭೂಮಿಕೆಯಿಂದ ಅವ ವಿಶ್ರಾಂತಿ ಪಡೆದ ಅಂತಾದ್ರೆ, 20 ವರ್ಷಕ್ಕೆ ಆ ಸ್ತ್ರೀವೇಷದ ದುಡಿಯುವಂತದ್ದು 40 ವರ್ಷಕ್ಕೆ ಗಂಡು ವೇಷದ ದುಡಿಗಿಂತಲೂ ಹೆಚ್ಚಿಗೆ ಸಂಪಾದನೆ ಮಾಡುದು. ಹೆಣ್ಣು ವೇಷದವರು ಹಾಗೆ ತಿಳ್ಕೊಂಡು ಆ ಭ್ರಮೆಯಲ್ಲೇ ಬದುಕ್ತಾ ಇದ್ದಾರೆ. ಈಚೆ ಗಂಡು ವೇಷದವ್ ಎಷ್ಟು ತಗೊಂಡ್ರೆ ಅಷ್ಟು ಆಗ್ಲಿಕ್ಕಿಲ್ಲ. ಬಿಡು, ಹಾಗೆ ನೀವು ಒಂದು ವೇಷ ಮಾಡ್ಬೇಕು. ಈಗ ನೀವು ಮೊದಲ ಸಾಧ್ಯ ಆಗ್ತದೆ ಮಾಡ್ತೇನಲ್ಲ ನಾನು ವೇಷ ಮಾಡಿ.
ವೇಷ ಆಗ್ತದೋ ಇಲ್ಲೋ ಅದು ಪ್ರಧಾನ ಅಲ್ಲ, ವೇಷ ಮಾಡಿ ಬಿಡುವ ಅವರ ಕೈ ಚಳಕದ ಮೇಲೆ ಇರ್ತದೆ. ನೀನ್ ಮಾಡ್ತೀಯ? ನಾನು ವೇಷ ಸಿದ್ಧತೆ ಮಾಡು. ಏನ್ ಮಾಡ್ತೀಯ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಎಲ್ಲಿ? ಅಲ್ಲಲ್ಲಿ ಕೂತ್ಕೊಳ್ಳಿ. ಕೂತ್ಕೊಳ್ಳುವುದಾ? ದೇವ್ರೇ ಹೇಗೆ ಕೂತ್ಕೊಂಡಿ? ಸರಿ ಆಯ್ತಾ ಇಲ್ವಾ ನೋಡು. ಸರಿ ಕೂತ್ಕೊಂಡಿದ್ರಿ. ಅಲ್ಲ ತಲೆ ಎಂತ ಹೀಗಾದದ್ದು ಸ್ವಾಮಿ? ತಲೆ ಹಾಗಾದದ್ದು, ಅದು ಇಲ್ಲಿ ಬಂದ್ಮೇಲೆ ಆದದ್ದು. ಎಣ್ಣೆ ಹಾಕ್ಲೇ ಇಲ್ವಾ? ನಮ್ಗೆ ಅಭ್ಯಾಸ ಇಲ್ಲ. ನಾನು ತಲೆಗೆ ಎಣ್ಣೆ ಹಾಕ್ಲಿಲ್ಲ ಅಂತ ಕೇಳಿದ್ದು. ನಾನು ಅದನ್ನೇ ಹೇಳಿದ್ದು. ನಾನು ಇದ್ದದ್ದು ಬೇರೆಯವ್ರ ಮನೆಯಲ್ಲಿ. ಅಡುಗೆಗೆ ಅಂತ ಬಂದು ಎಣ್ಣೆ ಎಲ್ಲ ತಲೆಗೆ ಹಾಕಿದ್ರು ಮುಗೀತು ಅಲ್ಲಿಗೆ. ನಾನು ಧರ್ಮರಾಜನ ತಮ್ಮ. ಬೇಡ ಬಿಡಿ, ನಾನೇ ನಿಮ್ಮ ತಲೆಯನ್ನ ಬಾಚಿ ಎಣ್ಣೆ ಹಾಕ್ತೀಯ? ಎಣ್ಣೆ ಹಾಕುದು ಬೇಡ. ಅಲ್ಲ, ಹೆಂಡತಿಯ ತಲೆಗೆ ಎಣ್ಣೆ ಹಾಕ್ತಾಳ ನೋಡು. ಇಲ್ಲ, ಹಣೆಗೆ ತಿಲಕ ಇಟ್ಟಿದ್ದೇನೆ. ಇಲ್ಲ ಇಲ್ಲ ಇಲ್ಲ, ಇಷ್ಟ ಆಗ್ಲಿಲ್ಲ. ಇನ್ನುಂಟು ಹುಡುಗಿ 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 ಮೇಲಿನ ಆಕಾರ ಆಯ್ತು. ಸ್ವಲ್ಪ ನಿಲ್ಲಿ, ಒಂದು ಸೀರೆ ತರ್ತಾರೆ. ಯಾವ ಹುಡುಗೆ ಮಾಡಬಹುದು ಇವಳು? ನೋಡ್ತೀರಿ ನೋಡ್ತೀರಾ? ಇನ್ನೊಂದ್ರಲ್ಲಿ ದೊಡ್ಡ ದೊಡ್ಡ ಸೀರೆ ಬಂದಿದ್ದೇನೆ. ಯಾವ್ದು? ಯಾಕೆ ಗೊತ್ತುಂಟ? ಈ ಸೀರೆ ಉಡು ಕಾರ್ಯಕ್ರಮ ಉಂಟ. ಸೀರೆ ಉಡಿದಿದ್ದೇನೆ, ಎಂಟು ವೇಷ ಆಗ್ತದ? ನಿಮ್ಗೆ ಇನ್ನೊಂದು ಹೇಳ, ನಿಮ್ಗೊಂದು ಗುಟ್ಟಿನ ವಿಷಯ ಹೇಳ್ತೇನೆ. ನಾವೆಲ್ಲ ಉಡುವ ಸೀರೆ ಉಂಟಲ್ಲ, ಅದು ಎಂಟು ಮೊಳ. ಈಗ ನಿಮಗೆ ಉಡು ಸೀರೆ ಉಂಟಲ್ಲ, ಇದು ಎಂಟು ಮಾರು. ಇದು ಎಂಟು ಮಾರಿಲ್ಲ ಅಂತ ನಿಮ್ಗೆ ಅನುಮಾನ ಉಂಟಾ? ಎಂಟು ಅನುಮಾನ ಉಂಟಾ? ಹಾಗಿದ್ರೆ ಲೆಕ್ಕ ಮಾಡಿ ನೋಡಿ, ಇದು ಒಂದು ಮಾರು ಆಯ್ತಾ, ಇದು ಎರಡು. ಸರಿ ಲೆಕ್ಕ ಮಾಡಿ, ಸರಿ ಲೆಕ್ಕ ಮಾಡಿ, ಇದು ಮೂರಾಯ್ತು, ಇಲ್ಲಿಗೆ ಮೂರಾಯ್ತು. ಇದು ಎಂಟೇ ಮಾರು ಉಂಟು, ಮತ್ತೆ ಒಂದು 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 ಸ್ವಲ್ಪ ಒಂದು ಮೊಳ ಕೂಡ ಕಡಿಮೆ ಇಲ್ಲ. ಐದು ಆಯ್ತು, ಐದು ಐದು ನೋಡಿ, ಇಲ್ಲಿಗೆ ಆರಾಗಿದೆ. ಇಲ್ಲಿಗೆ ಆರಾದ್ಮೇಲೆ ನೋಡಿ, ಇಲ್ಲಿಗೆ ಏಳಾಯ್ತು ನೋಡಿ ನೋಡಿ, ಇಲ್ಲಿಗೆ ಇಲ್ಲಿಗೆ ಎಂಟು ಕಡಿಮೆ. ಹೌದೇ, ಎಷ್ಟು ಚಂದ ಅಳಸಿಯ ನಿನ್ನದು. ಏನ್ ಮಾಡುವುದು ಈಗ? ನಿಮ್ಗೆ ನಾನು ಸೀರೆ ಉಡ್ಸ್ಬೇಕಲ್ಲ. ಉಟ್ಕೊಂಡು ಉಟ್ಕೊಂಡು ಹೋಗ್ಬೇಕಾ? ಹಿಡ್ಕೋ ಅಂದ್ರೆ ಸಾಕು, ಸೀರೆ ಉಟ್ಕೊಂಡೇ ಹೋಗ್ಬೇಕು. ಈಗ ಏನ್ ಮಾಡುದು? ಕೆಲಸ ಮಾಡಿ. ಕೈ ಮೇಲೆ ಮಾಡಿ. ಕೈ ಮೇಲೆ ಮಾಡಿ, ಕೈ ಕೈ ಮೇಲೆ ಮಾಡಿ. ಇವತ್ತು ಎಲ್ಲಿದ್ದು ಈ ಕೈ? ಈ ಕೈ, ಆ ಕೈ, ಎರಡು ಕೈ ಮೇಲೆ. ಎರಡು ಕೈ? ಓ, ಹೆಂಗಸರು ಸೀರೆ ಉಟ್ಕೊಳ್ಳುವಾಗ ಎರಡು ಕೈ ಮೇಲೆ ಮಾಡ್ತಾರೆ? ಸುಮ್ಮನೆ ಇರ್ತೀರಾ? ಹೆಂಗಸರು ಸೀರೆ ಉಟ್ಕೊಳ್ಳುವಾಗ ಎರಡು ಕೈ ಮೇಲೆ ಮಾಡುದಲ್ಲ, ಹೆಂಗಸರು ಸೀರೆ ಉಡಿಸುವಾಗ ಎರಡು ಕೈ ಮೇಲೆ ಮಾಡ್ಬೇಕು. ಬೇರೆಯವರು ಉಡಿಸುವಾಗ? ಹೌದೌದು, ಹೌದು. ಆ ಕೈ ಮೇಲೆ ನೀನು ಯಾಕೆ ಕರಿತೀನಿ? ಏ, ಉಡಿಸ್ತಾ ಅಲ್ಲ, ನಾನು ಎಲ್ಲ ಸುತ್ತಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೇನೆ. ನೋಡು, ಒಂದು ಪ್ರಯತ್ನ ಮಾಡು. ನೋಡಿ, ನನ್ನ ಹಿರೆ ಹೆಂಡತಿ ಸೀರೆ ಸರಿ ಆಗ್ತಿತ್ತ? ನೋಡಿ, ಈಗ ಬರ್ತಾಳೆ, ಅವಳ ಹತ್ರ ಇಲ್ಲಿ ಬರ್ತಾಳೆ ಹೇಳಿ, ಇಲ್ಲಿ ಇಲ್ಲಿ ಇರ್ತದೆ. ಮತ್ತೆ ನಿಮ್ಗೆ ಬೇಕಿದ್ರೆ ಜಾಗ್ರತೆ ಆಯ್ತಾ? ಇಲ್ಲ ಇಲ್ಲ, ಆಗ್ಲಿಲ್ಲ. ಅದು ಅದಲ್ಲ, ಅದನ್ನ ಕೈ ಹಿಡ್ಕೊಳ್ಳೋದು ಹಾಗೆಲ್ಲ ಮಾಡ್ಬೇಡಿ, ಮತ್ತೆ ತಪ್ಪೇ ಹೋಗ್ತದ ಅದು. ನೋಡಿ, ಹೀಗೆ ಇರ್ತದೆ ಇದು. ಆಯ್ತಾ? ಈಗ ಅದೆಂತದ್ದು? ಅದಲ್ಲ ಅದಲ್ಲ ಅಲ್ಲ ಅದು. ಮತ್ತೆ ನೋಡಿ, ಈಗ ಈಗ ಈ ಚಿಂದ, ಈ ಚಿಂದ ಬರೋದು ಅಂತ ಹೇಳಿದ್ರೆ ರಥಕ್ಕೆ ಸುತ್ತು ಬಂದಾಗ ಉಂಟು. ಹೀಗೆ ಇರ್ಲಿ, ಹೀಗೆ ಇರ್ಲಿ. ಚಿಂತೆಯ ಬಿಡಿಸಿದೀವನು ಕೈ ತೆಗಿರಿ, ನಮಗಿಂತ ಮೋಹನ ಕಾಂತ ಯಾರಿನ್ನು? ಆಯ್ತು, ಓಯ್ ಓಯ್ ಓಯ್, ಚೆನ್ನ ಮಾಡಿ. ಅದನ್ನು ತನ್ನ ಆಗುವ ಹಕ್ಕಿ ಅಲ್ಲ. ನಾನು ಇದನ್ನು ಒಳದಾಕ್ಬೇಕು ಅಂತ ಹೇಳಿದ್ದೆ. ತನ್ನನ್ನು ಗೊತ್ತಿಲ್ಲ ನಿನ್ನ ಮೇಲೆ. ಹಾಗಲ್ಲ, ಉಸಿರು ಹೊರಗೆ ತಕೊಳ್ಳಿ, ಉಸಿರು ಹೊರಗೆ ತಕೊಳ್ಳಿ, ಉಸಿರು. ಹಾ, ಹೇಗೆ ಅದು? ಈ ತಗೊಳ್ತಾ ಇದ್ದೇನೆ ನಾನು, ಹೊರಬಿಡಿ ಈಗ. ಬಿಟ್ಟು ಆಯ್ತು. ಹೌದಾ? ಎಂತದ್ದು ಅದು? ಆಗ್ಲಿಲ್ಲ. ಓಯ್, ಇವತ್ತು ಅಡಿಗೆ ಮನೆಯಲ್ಲಿ ಏನು ಹುಳಿ ಏನ್ ಮಾಡಿದ್ದೀರಿ? ನೋಡ್ಬೇಕು. ಹೋಗಿ. ಹಾಗಲ್ಲ, ಅಡಿಗೆ ಮನೆಯಲ್ಲಿ ತಂದ ತರಕಾರಿಯಲ್ಲಿ ಕುಂಬಳಕಾಯಿ ಉಂಟಾ? ಯಾವ್ದು? ಏನು ವಿಷಯ? ಸೀರೆ ಉಟ್ಟಾಗಿದೆ. ಮೀಸೆ ತೆಗಿರಿ.
ಮೀಸೆ ಮಾತ್ರ ತೆಗೆವಲ್ಲ. ಎಷ್ಟು ಕಷ್ಟ ಬಿಟ್ಟು ನಾನು ವೇಷ ಮಾಡಿದ್ದೆ. ಎಲ್ಲ ನಮ್ಮ ಮೀಸೆ ಮೇಲೆ ಕಣ್ಣು. ನಿಮಗೆಲ್ಲ ಮೀಸೆ ತೆಗಿದ್ಬೇಡ. 1000 ವರ್ಷ ತಪಸ್ ಮಾಡುವ ಇಂಥ ಮೀಸೆ ಬರುವುದಿಲ್ಲ. ಸ್ವಲ್ಪ ತುಂಬಿರಿ. ಯಾವ ಹೆಣ್ಣು ತಪಸ್ಸೆಲ್ಲ ಮಾಡುವುದಿಲ್ಲ ಮೀಸೆ ಬರಲಿ ಅಂತ. ಮಾಡಿದ್ರು ಬರುವುದಿಲ್ಲ. ಮತ್ತೆ ಬರಲಿ ಅಂತ ಬೇರೆ ತಪಸ್ ಮಾಡಿ ಯಾರು ಬಿಟ್ರೆ ಮೀಸೆ ಬರಲಿ ಅಂತ ಹೇಳಿದ್ರು ಬರುವುದಿಲ್ಲ. ಮತ್ತೆ ಮೀಸೆ ಸುದ್ದಿ ಬರ ಮೀಸೆ ತೆಗೆಯುವುದಾದ್ರೆ ಮತ್ತೆ ನನಗೆ ಗೊತ್ತಾಯ್ತು. ಈ ಪುನಃ ಇಲ್ಲ ನಾನು ಕೈ ಹಾಕ್ಬೇಕಲ್ಲ ಈಗ ಅದಕ್ಕೆ ಅದಕ್ಕೆ ನಿಮ್ದು ನಾಟಕ ಇದೆ. ಒಂದು ಕೆಲಸ ಮಾಡಿ, ಮೀಸೆ ತೆಗೆಯುವುದೇ ಬೇಡ. ಮೀಸೆ ತೆಗೆಯದೆ ನಿಮಗೊಂದು ಹೆಣ್ಣು ವೇಷ. ಟಾಟ ಈಗ ಹೀಗುಂಟಲ್ಲ ಈ ಸೆರಗು ಹೀಗೆ ಇಲ್ಲಿಂದ ಇದು ಹೀಗೆ. ಇಷ್ಟು ಸುಲಭವಾಯ್ತು. ಅದೆಲ್ಲ ವೇಷ ಮಾಡಿ ಬಿಡುವವರಿಗೆ ಗೊತ್ತುಂಟು ನಾವು ಎಂತೆಂಥದ್ರಲ್ಲೆಲ್ಲ ಯಾರ್ಯಾರಿಗೆಲ್ಲ ವೇಷ ಮಾಡಿದ್ರೆ ಕೇಳಿ. ಆಯ್ತಾ ಮುಗಿತ ನೀವೀಗ ಹೀಗ ಹೋದ್ರೆ ಕೀಚಕನ ಕೊಲ್ತೇನೆ ಅಂತ ಹೋಗುದಲ್ಲ. ಹೀಗೆ ಹೋಗ್ತೇನೆ ಹಾಗಲ್ಲ. ನೀವೀಗ ಹೆಣ್ಣಿನ ಹಾಗೆ ನಡಿಬೇಕು. ಹೌದು, ಹೆಜ್ಜೆ ಮೇಲೆ ಹೆಜ್ಜೆ ಇಡ್ಬೇಕು. ಹೆಜ್ಜೆ ಮೇಲೆ ಹೆಜ್ಜೆ. ಓಯ್ ಮತ್ತೆ ಸೀರೆ ಹಾಗಲ್ಲ. ಮತ್ತೆ ಒಂದು ಹೆಜ್ಜೆ ಮೇಲೆ ಅಂದ್ರೆ ಹೀಗೆ ಹೀಗೆ ಮಾಡುದಲ್ಲ. ಮತ್ತೆ ನಾನು ಹೇಳ್ತೇನೆ, ನಾನು ಹೇಳ್ತೇನೆ, ನಾನು ನಡೆದಾಗ ನಡಿಬೇಕು. ಆಯ್ತಾ, ಈಗ ನಾನು ಹೆಣ್ಣು ನಡೀತೀನಿ, ನಡೆದು ತೋರಿಸ್ತೇವೆ ನೀವು. ಹೆಜ್ಜಾಯ್ತು ನೋಡಿ. ಈಗ 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 ನೋಡಿ, ಈಗ ಪ್ರಧಾನವಾಗಿರ್ಬೇಕಾದದ್ದು ಕೀಚಕ ಸೈರೇಂದ್ರಿ ಹೋಗಿ ಬನ್ನಿ.
ಕೆಳಕ್ಕಂತೂ ಕೆಳಕಿದ್ಯಾರನ ಗೊತ್ತ ಏಳು
ಶಿವಾಯ ದೇವಕಿ ನಂದನಾಯ ಜ ನಂದ ಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ.